ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೋಸ್ಕರ ಇವತ್ತು ತುಂಬ ಒಳ್ಳೆ ಕಾನ್ಸೆಪ್ಟಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ, ಅದಕ್ಕೆ ತುಂಬ ಒಳ್ಳೆ ಉದಾಹರಣೆ ಈ ದಾವಡಿ. ಈ ದಾವಡಿಯಲ್ಲಿ ಬಂದ್ಬಿಟ್ಟು ಇವರು ಸ್ಕೂಲ್ ಲೈಫಲ್ಲಿ ಅಕ್ಕಿ ಇಡೋ ಸ್ಟಾರ್ಟ್ ಮಾಡಿದ್ರು. ಸ್ಕೂಲ್ ಲೈಫಿಂದ ಕಾಲೇಜ್ ಲೈಫಿಗೆ ಬಂದರು. ಫಸ್ಟ್ ಪಿ ಯು ಸಿ ಯಾವಾಗ ಫಸ್ಟ್ ಟೂರ್ನಮೆಂಟಿಗೆ ಬಿಟ್ಟರು, 10:41 ಬಿಟ್ಟರು, ಥರ್ಡ್ ಪ್ಲೇಸ್ ಗೆದ್ದರು. ಆ ಟೈಮಲ್ಲಿ ಮತ್ತೆ ಸೇಮ್ ಅದೇ ಅಕ್ಕಿನ ಇನ್ನೊಂದು ಟೂರ್ನಮೆಂಟಿಗೆ ಬಿಟ್ಟರು, 10:31 ಬಿಟ್ಟರು, ಫಸ್ಟ್ ಪ್ಲೇಸ್ ಹೊಡೆದ್ರು. ಅದರಲ್ಲಿ ಇವರು ಇರೋದು ಇಲ್ಲೇ ಜಯನಗರ್ ಸೆಕೆಂಡ್ ಬ್ಲಾಕು ಕನಕನಕಪಾಳ್ಯ, ಅಲ್ಲಿ ಅಶೋಕ ಪಿಲ್ಲರ್ ಹತ್ರ ಬರುತ್ತೆ. ಇವ್ರ ದಾವಡಿ ಹೆಸರು ಬಂದ್ಬಿಟ್ಟು ಕಾಫಿ ಡೇ ದಾವಡಿ ಅಂದ್ಬಿಟ್ಟು. ಅದು ಇವ್ರು ಇಟ್ಟಿರೋದಲ್ಲ, ಎಲ್ಲ ಹಕ್ಕಿ ಶೋಭದಾರ್ಗಳೇ ಕಾಫಿ ಡೇ ದಾವಡಿ, ಕಾಫಿ ಡೇ ದಾವಡಿ ಅಂತ ಕರೆದು ಅದಕ್ಕೊಂದು ಹೆಸರು ಕಾಫಿ ಡೇ ದಾವಡಿ ಅಂತಲೇ ಇವಾಗ ಫೇಮಸ್ ಆಗಿದೆ. ಬನ್ನಿ, ಇವ್ರು ಪರಿಚಯ ಮಾಡಿಕೊಡ್ತೀನಿ. ಇವ್ರ ಅಕ್ಕಿ ಹೆಂಗೆ ಬಿಟ್ಟರು, ಯಾವ್ದಿದೆ ಲೈನು, ಅದರಿಂದ ಏನೇನು ಕಷ್ಟ ಬಿದ್ದಿದ್ದಾರೆ. ವೀಡಿಯೋ ಸ್ವಲ್ಪ ದೊಡ್ಡದಿದೆ, ಆದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ವೀಡಿಯೋ. ಹಾಯ್ ಫ್ರೆಂಡ್ಸ್, ನಾನು ವಿನಯ್ ಅಂತ, ಫ್ರೆಂಡ್ ಪವನ್ ಅಂತ. ನಾವು ಜಯನಗರ್ ಸೆಕೆಂಡ್ ಬ್ಲಾಕ್ ಕನಕನಪಾಳ್ಯ ಕಾಫಿ ಡೇ ಇದೆಯಲ್ಲ, ಕಾಫಿ ಡೇ ದಾವಡಿ ಅಂತಲೇ ಫೇಮಸ್ ಆಗಿದೆ ನಮ್ಮದು. ಅಲ್ಲಿ ಅಕ್ಕಿ ಸಾಕ್ತಿದ್ದೀರಿ, ಹೆಚ್ಚು ಕಮ್ಮಿ 15 ವರ್ಷದಿಂದ ನಾವು ಅಕ್ಕಿ ಸಾಕ್ತಿದ್ದೀರಿ. ನಿಮಗೆ ಈ ಪಾರಿವಾಳ ಶೋಕಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗಿದ್ದು, ಹೆಂಗೆ ಸ್ಟಾರ್ಟ್ ಆಗಿದ್ದು? ನಮಗೆ ಶೋಕಿ ಬಂದು ನಮ್ಮ ತಂದೆ ಆಗಲಿ ಯಾರೋ ಆ ಥರದಿಂದ ಯಾವುದು ಶೋಕಿ ಬಂದಿಲ್ಲ. ಬ್ಯಾಕ್ಗ್ರೌಂಡ್ ಅಂತ ಏನೂ ಇಲ್ಲ. ನಮ್ಮ ಚಿಕ್ಕಪ್ಪ ಅವರೊಬ್ಬರಿದ್ದರು, ಚಿಕ್ಕಪ್ಪ ಫ್ರೆಂಡು ಕಾರ್ತಿಕ್ ಅಂತ ಒಬ್ಬರಿದ್ದಾರೆ, ಅವರಿಬ್ಬರು ಅಕ್ಕಿ ಸಾಕೋಕ್ಕೆ ಶುರು ಮಾಡಿದ್ರು. ಒಂದು ನಾವು 8th ಸ್ಟ್ಯಾಂಡರ್ಡ್ ಇರೋವಾಗೇನೋ ಒಂದು ಅಕ್ಕಿ ತೊಗೊಂಬಂದು ಒಂದು 2 ಅಕ್ಕಿ ಸುಮ್ಮನೆ ಮನೇಲಿ ಬಿಟ್ಟಿದ್ರು. ಅದಕ್ಕೆ ನಾನು ಸ್ಕೂಲ್ಗೆ ಹೋಗ್ತಾ ಬರ್ತಾ ನಾನು ಸುಮ್ಮನೆ ಮೇವು ಹಾಕ್ಕೊಂಡು ಇದು ಮಾಡ್ತಿದ್ದೆ. ಆಮೇಲೆ 2005 ಅವರು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಕಾರ್ತಿಕ್ ಅಂತ ಸೇರಿ ಕಾರ್ತಿಕ್ ಅನ್ನೋರು ಅವ್ರ ಮನೆ ಮೇಲೆ ಬಿಟ್ಟರು, ನಮ್ಮ ಚಿಕ್ಕಪ್ಪ ಅನ್ನೋರು ನಮ್ಮ ಮನೆ ಮೇಲೆ ಬಿಟ್ಟರು. ಒಂದು 2 ಅವರ್ ಆಡಿರ್ಬೋದು, 2.5 ಅವರ್ 3 ಅವರ್ ಆಡಿರ್ಬೋದು. ಅವಾಗ ನಾವು ಅಕ್ಕಿ ಹತ್ರ ಎಲ್ಲ ಏನೂ ಹೋಗ್ತಿರಲಿಲ್ಲ, ಸುಮ್ಮನೆ ಹಂಗೆ ಹೋಗೋದು ಬರೋದು, ಮೇವು ಹಾಕೋದು, ಅವ್ರು ಇಲ್ದಿರೋವಾಗ ರಾಗಿ ಅದು ಇದು ನೋಡ್ಕೊಂಡು ಇರ್ತಿದ್ರಿ. ಅದಾದಮೇಲೆ 1.5 ಅವರ್ ಆಯಿತು, ಬೇಜಾರಾಯಿತು, ಅಲ್ಲೊಂದು 5 ಅವರ್ ಎಲ್ಲೋ ಆಡಿತ್ತು. ಮತ್ತು ಒಂದು 2 ಇಯರ್ಸ್ ಆದಮೇಲೆ ಅಕ್ಕಿ ಶೋಕಿ ಫುಲ್ ಕಂಪ್ಲೀಟಾಗಿ ನಾನೇ ಹ್ಯಾಂಡಲ್ ಮಾಡೋದಂದರೆ ಮೇವಿಡೋದ್ರಿಂದ ಹಿಡಿದು ಗೂಡು ಎಲ್ಲ ನಾನೇ, ಕ್ಲೀನಿಂಗ್ ಎಲ್ಲ ನನಗೇನೆ ಬಂತು. ಅದಾದಮೇಲೆ ಎಲ್ಲರೂ ಟೂರ್ನಿಮೆಂಟ್ ಬಿಡೋದು ಅದು ಇದು ನೋಡ್ತಿದ್ದೆ, ನೋಡೋದಿ ನಾವೂ ಒಂದು ಲಾಂಗ್ ಟೈಮ್ ಬಿಡಬೇಕು ಅಕ್ಕಿ ಹೆಂಗೆ ಹಿಂಗೆ ಅಂತೇಳಿ ಅಕ್ಕಿಯಿಂದ ಬಿದ್ದ್ರಿ. ಅಕ್ಕಿಯಿಂದ ಬಿದ್ದಾಗ ಫಸ್ಟು ಒಂದು ಬಿಡಬೇಕು ಅಂತ ಅವ್ರು ಇವ್ರನ್ನ ಎಲ್ಲ ಕೇಳಿದ್ರಿ. ಅದೇ ನಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರೋದ್ರಿಂದ ಅಲ್ಲಿ ಇಲ್ಲಿ ಹೋಗಿ ಅಕ್ಕಿ ತರಬೇಕಿತ್ತು. ಹೋಗಿ ತೊಗೊಂಬರ್ತಾದಾಗ ಒಂದು ಗೇರ್ವ ಪಟ್ಟ ಒಂದು ಆಡೋಕ್ಕೆ ನಿಂತ್ಕೋತು ನಮ್ಮ ಮನೇಲಿ, ಒಂದು ಹೆಚ್ಚು ಕಮ್ಮಿ ಒಂದು 7-8 ಅವರ್ವರೆಗೂ ಆಡ್ತದು. ಬಾಲ ಕಟ್ಕೊಂಡು ವಿಪರೀತ ಬಾಜಿ ಅದು, ಹಾಂ ಮನೆ ಪಟ್ಟ, ಅದು ಮನೇಲಿ ಆಗಿದ್ದ ಪಟ್ಟ ಅದು ಆಡೋದು ನೋಡಿ ಆಮೇಲೆ ಸರಿ ಈ ಅಕ್ಕಿ ಹಿಂದೆ ನಾವು ಟೂರ್ನಿಮೆಂಟ್ ಸೇರಬೇಕು ಅಂದ್ಬಿಟ್ಟು ಇನ್ನೊಬ್ಬ ಫ್ರೆಂಡ್ ತಬ್ರೇಜ್ ಅಂತ ಇದ್ದಾನೆ ಅವನನ್ನು ಕರೆಸಿ ಕುಣಿಸಿದ್ರಿ. ಅವನು ಅಕ್ಕಿ ಸಾಕಿದ್ದಾನೆ ಸಿದ್ದಾಪುರದಲ್ಲಿ. ಅವನು ಕರೆದು ಕುಣಿಸಿ ನೋಡಿಸಿದಾಗ ಅವನು ಹಾಂ ಇದು ಅಕ್ಕಿ ಆಡುತ್ತೆ, ಟೂರ್ನಿಮೆಂಟ್ ಬಿಡೋಣ ಅಂತ ಹೇಳಿ ಅವನೇ ಇಮಿಡಿಯೇಟ್ ಹೋಗ್ಬಿಟ್ಟು ಮನೆ ಅವ್ರದ್ದು ಒಂದು ಟೂರ್ನಿಮೆಂಟ್ ಅವರೇ ದುಡ್ಡು ಹಾಕಿ ಆಗ ನಾವು ಸ್ಕೂಲ್ಗೆ ಹೋಗೋರು, ನಮ್ಮ ಹತ್ರ ಇದು ಮಾಡೋಕ್ಕೂ ಟೂರ್ನಿಮೆಂಟ್ ಅದು ಇದು ಸೇರೋಕ್ಕೂ ಮುಂದೆ ಹೋಗೋಕ್ಕೂ ಧೈರ್ಯ ಇರಲಿಲ್ಲ. ಅವರೇ ತಬ್ರೇಜ್ ಅನ್ನೋರು ಬಂದ್ಬಿಟ್ಟು ಒಂದು ಟೂರ್ನಿಮೆಂಟ್ ಸೇರಿಬಿಟ್ಟು ಅಕ್ಕಿ ಬಿಡಿ ಅಂತ ಹೇಳಿ ಟೂರ್ನಿಮೆಂಟ್ ಕಟ್ಟಿದ್ದು. ಅದಾದಮೇಲೆ ಒಂದು ಟೂರ್ನಿಮೆಂಟೆಲ್ಲ ಸೇರಿದ್ರಿ, ಡೇಟ್ ಬಂತು, ಅಕ್ಕಿ ವಿಪರೀತ ಏಟು, ಒಡೆಯೋದು ಒಡೆದು ಎಲ್ಲಂದ್ರೆ ಅಲ್ಲಿ ಬಿದ್ದೋಗ್ಬಿಡೋದು ಅಕ್ಕಿ. ಆಮೇಲೆ ಅದನ್ನು ಹೆಂಗೋ ಸುಧಾರಣೆ ಮಾಡಿ ಒಂದು 4-5 ಅವರ್ ಬಂತು, 8 ಪಟ್ಟ ಅದು 4-5 ಅವರ್ ಬಂದಿದ್ದೆ, ಮಸ್ತಿ ಮಾಡ್ತು, ಮಸ್ತಿ ಮಾಡಿಕೊಂಡು ಅಕ್ಕಿ ಕೆಟ್ಟೋಯಿತು. ಆಮೇಲೆ ಸೈಡಿಗೆ ಹಾಕಿದ್ರೆ ಆ ವರ್ಷ ಅಕ್ಕಿ ಬಿಡೋಕ್ಕಾಗಿಲ್ಲ ನಾವು, ಒಂದು ಸುಮ್ಮನೆ ಹಂಗೆ ಏನೋ ಇದು ಮಾಡಿದ್ರಿ. ಆಮೇಲೆ ಎಸ್ ಆರ್ ಅವರು ಒಂದು ಪಟ್ಟ ಕೊಟ್ಟಿದ್ದರು, ಇದು ಬಂದು ಎಸ್ ಆರ್ ಅವ್ರು ಕೊಟ್ಟಿದ್ದು ಒಂದು 3 ವರ್ಷಕ್ಕೆ ಮುಂಚೆನೇ ಒಂದು ಪಟ್ಟ ಕೊಟ್ಟಿದ್ದರು. ಅದು ನಮ್ಮ ಮನೇಲಿ ಅದನ್ನು ಹಿಂಗೆ ಒಂದು 2 ದಸ್ತ ಆಗಿತ್ತಾಗ, 2 ದಸ್ತ ಆದಮೇಲೆ ಒಂದು 4-5 ಅವರ್ವರೆಗೂ ಆಡ್ಕೊಂಡಿತ್ತು ಅಕ್ಕಿ. ಇದಕ್ಕಿದ್ದಂಗೆ ಟೈಮ್ ಮಾಡ್ತು, ಒಂದು 6-7 ಅವರ್ ಟೈಮ್ ಮಾಡ್ತು, ಅದನ್ನು ಅದೇ ಕತೆನೆ, ಏಟ್ ಹೊಡಿಯೋದು, ಸ್ವಲ್ಪ ಏಟ್ ಬಾಜಿ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಯಾರೋ ಹೇಳಿದ್ರು ಹಿಂಗೇನೆ ಕಟ್ಟಿ ಬಲ ಕಟ್ಟಿ ಏಟ್ ಕಂಟ್ರೋಲ್ ಮಾಡಿ ಅಕ್ಕಿ ಆಡುತ್ತೆ ಹಂಗೆ ಹಿಂಗೆ ಅಂತ. ಸರಿ, ಆ ಅಕ್ಕಿಯಿಂದ ಈಗ ಟೂರ್ನಿಮೆಂಟ್ ಹೆಂಗೂ ಸೇರಿಬಿಟ್ಟಿದ್ದೀವಿ ನಾವು, ಈಗ ನಾವು ಅಕ್ಕಿ ಬಿಡಬೇಕು, ಅಕ್ಕಿ ಇಲ್ಲ, ಇರೋದು ಇದೊಂದು ಅಕ್ಕಿ, ಏನು ಮಾಡಿದ್ರಿ? ಅದರಿಂದ ಆವಾಗ ನಾವು ಕಾಲೇಜ್ ಹೋಗ್ತಿದ್ದಿದ್ದು, ಕಾಲೇಜು ಅಂದರೆ ಕೆಲಸ ಏನೂ ಇರಲಿಲ್ಲ. ಕಾಲೇಜ್ ಟೈಮಲ್ಲಿ ಏನು ಮಾಡಿದ್ರಿ, ರಜಾ ಇತ್ತು ಆಗ ಕಾಲೇಜೆಲ್ಲ, ಆ ಅಕ್ಕಿ ಹಿಂದೆ ಕೂತ್ಕೊಂಡ್ರಿ ನಾವು. ಬೆಳಗ್ಗೆ ಸಾಯಂಕಾಲ ಬಿಟ್ಟರೆ ಒಂದೆರಡು ದಿನ ಖಾಲಿ ಬಿತ್ತು ಅಕ್ಕಿ, ಬಲ ಕಟ್ಕೊಂಡೇ ಬಿಟ್ರಿ, ಖಾಲಿ ಬಿತ್ತು. ಆಮೇಲೆ ಹಿಂಗೆ ಯಾರೋ ಕಡ್ಡಿ ಬಲ ಕಟ್ಟಿ ಅಂತ ಹೇಳಿದ್ರು, ಕಡ್ಡಿ ಬಲ ಕಟ್ಕೊಂಡು ಬಿಟ್ರಿ ಅಕ್ಕಿನ, ಒಂದು ದಿನ ಕೂತ್ಕೊಂತು ಕರೆಕ್ಟಾಗಿ 4 ಗಂಟೆಗೆ ಬಿಡೋಕ್ಕೆ ಶುರು ಮಾಡಿದ್ರಿ. ಒಂದು ದಿನ ಕೂತ್ಕೊಂತು, ಒಂದು 5:30 6 ಗಂಟೆ ಒಂದು 2 ಅವರ್ ಕಡೆ ಕೂತ್ಕೊಂತು. ಮೂರು ದಿನ ಕಂಟಿನ್ಯೂಸ್ ಆಗಿ 3-4 ದಿನ ಬಿಟ್ಕೊಂಬಂದ್ರಿ ಅಕ್ಕಿ ಮನೆ ಮೇಲೆ ಕೂತ್ಕೊಳ್ಳೋಕೆ ಶುರು ಮಾಡ್ತು ಕಡ್ಡಿ ಬಲದಲ್ಲೇ. ಈ 4 ಗಂಟೆ ಬಿಡೋದನ್ನು ಏನು ಮಾಡಿದ್ರಿ, ನಾವು ಹಂಗೆ 12 ಗಂಟೆ 1 ಗಂಟೆ ಮಾಡೋಕ್ಕೆ ಶುರು ಮಾಡ್ಕೊಂಬಂದ್ರಿ ಅಕ್ಕಿ, ಇದ್ದಕ್ಕಿದ್ದಂಗೆ ಕಡ್ಡಿ ಬಲದಲ್ಲೇ 6-7 ಅವರ್ ಬಂದ್ಬಿಡ್ತು ಟೈಮಿಂಗ್ಸು.
ಆರೇಳು ಓವರ್ ಬಂದಿದ್ದು, ಆಮೇಲೆ ಒಂದಿನ ಬಾಲ ಓಪನ್ ಮಾಡೋಣ ಅಂತ ಅಂದ್ಕೊಂಡ್ರಿ, ಬಾಲ ಓಪನ್ ಮಾಡೋಕ್ಕಾಗಿಲ್ಲ, ವಿಪರೀತ ಬಾಜಿ ಇತ್ತು, ಕುತ್ಕೋತಿರಲಿಲ್ಲ. ಸರಿ, ಕುಚ್ ಬಾಲ್ದಲ್ಲೇ ಬಿಟ್ರಿ, ಕುಚ್ ಬಾಲ್ದಲ್ಲೇ ಮೊದಲನೇ ಸೀಲ್ಗೆ ನಾನು ಬಿಟ್ಟಿದ್ದು, ನಮ್ಮ ಚಿಕ್ಕಪ್ಪ ಅವ್ರು ಬಿಟ್ಟು ನಾವು ಮೊದಲನೇ ಸೀಲೇ 2011 ಬಿಟ್ರಿ. 2011 ಹತ್ತು ಅವರ್ 31 ನಿಮಿಷ ಆಡ್ತು, ಇದು ಯಾವುದು ಬಾಬಿ ಟೂರ್ನಿಮೆಂಟ್ಗೆ 10:31 ಆಡ್ತು. ಆ 10:31 ಆಡಿದ್ದು ನಮಗೆ ಥರ್ಡ್ ಪ್ಲೇಸ್ ಏನೋ ಬಂತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಅದೇ ವರ್ಷ ಇನ್ನೊಂದು ಸೀಲ್ ಇತ್ತು, ಶಂಕರ್ನಾಗ್ ಟೂರ್ನಿಮೆಂಟ್ ಅಂತ ಬಿಟ್ರಿ. ಅದೇ ಅಕ್ಕಿನ ರೆಡಿ ಮಾಡಿ ಬತ್ತೆ ಬಿಟ್ರಿ. ಆ ಅಕ್ಕಿ ಟೈಮಿಂಗ್ಸ್ ತೋರಿಸ್ಬಿಡ್ತು ನಮಗೆ, ನಮಗೆ ಲಾಂಗ್ ಟೈಮ್ ಮಾಡಬೇಕು. ಅದೇನು ಮಾಡಿದ್ರಿ, ಕುಚ್ ಬಾಲ ಇರೋದನ್ನು ಸೆಂಟ್ರ್ ಬಾಲ ಓಪನ್ ಮಾಡಿಬಿಟ್ರಿ. 2 ಸಲ ಬಿಟ್ರಿ ಅಕ್ಕಿ, 2 ಸಲನೂ ಕಟ್ಲಾಗೋಗ್ಬಿಡ್ತು. ಬೆಳಗ್ಗೆ 7 ಗಂಟೆಗೆ ಬಿಟ್ಟರೆ 7:30 ಆಡುತ್ತೆ, ಕುತ್ಕೊಳ್ಳಲ್ಲ. ಬೆಳಗ್ಗೆ 5 ಗಂಟೆಗೆ ಬಂದು ಆಡ್ಬಿಟ್ಟು ಮನೆ ಮೇಲೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಒಂದು ಚಾನ್ಸಲ್ಲೂ ಹಂಗೆ ಮಾಡ್ತು, ಇದಕ್ಕೂ ಹಂಗೆ ಮಾಡ್ತು ಅಕ್ಕಿ. ಸರಿ ಅಂದ್ಬಿಟ್ಟು ಆ ವರ್ಷ ಅಷ್ಟೇ 2 ಟೂರ್ನಿಮೆಂಟ್ ಕಟ್ಟಿದ್ದು ನಿಲ್ಸಿದ್ರಿ, ಆ ವರ್ಷ ಅಷ್ಟೇ ಬಿಟ್ರಿ. ಮತ್ತೆ ಅದನ್ನೇ ನೆಕ್ಸ್ಟ್ ವರ್ಷ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವರ್ಷ ಅದನ್ನೇ ಟೂರ್ನಿಮೆಂಟಿಗೆ ಮತ್ತೆ ರೆಡಿ ಮಾಡಿದ್ರಿ. ರೆಡಿ ಮಾಡಿ ಬಿಟ್ಟಿದ್ದೇನೆ. ನೆಕ್ಸ್ಟ್ ವರ್ಷ ಬಾಬಿ ಸೀಲ್ಗೆ ಫಸ್ಟ್ ಪ್ಲೇಸ್ ಬಂದಿದ್ದೆ ಇದು. ಅದು ಇದು ಫಸ್ಟ್ ಪ್ಲೇಸ್ ಬಾಬಿ ಸೀಲ್ ಅವರಿಗೆ. 2013 10:31 ಆಗ್ತು, ಬಲ ಕಟ್ಕೊಂಡೇನೆ. ಬಲ ಓಪನ್ ಮಾಡಿದ್ರೆ 5 ಗಂಟೆ ಒಳಗಾಡಿದ್ರೆ ಅಕ್ಕಿ ಫಿನಿಷ್ ಮಾಡುತ್ತೆ, 5 ಗಂಟೆ ಮೇಲೆ ಹೋದರೆ ಅಕ್ಕಿ ಕುತ್ಕೊಳ್ಳೋದಿಲ್ಲ, ಕತ್ಲಾಗಿ ಹೋಗಿ ಎಲ್ಲೂ ಕಾಲು ಬಿಡಲ್ಲ. 7:00 to 7:30 ಆಡುತ್ತೆ ಅಕ್ಕಿ, ಮನೆ ಮೇಲೆ ಆಡುತ್ತೆ, ಕತ್ಲಲ್ಲಿ ಕೂರೋಕ್ಕಾಗಲ್ಲ ಅಕ್ಕಿಗೆ. ನಮ್ಮದು ಸ್ವಲ್ಪ ತಗ್ಗು ಅದು ಛತ್ರಿಯೆಲ್ಲ ಹೋಗುತ್ತೆ. ಆಮೇಲೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದೊಳುತ್ತೆ ಅಕ್ಕಿ, 5:30 to 6:00 ಎದ್ದೊಳುತ್ತೆ. ಎದ್ದುಬಿಟ್ಟು ಸೀದಾ 11:00 to 12:00 ಆಡುತ್ತೆ, ಆಡಿ ಆರಾಮಾಗಿ ಕುತ್ಕೊಳ್ಳುತ್ತೆ. ಸೊ ಬಾಲ ಕಟ್ಟಿನೇ ಇದು 2013 ನಮಗೆ ಫಸ್ಟ್ ಪ್ಲೇಸ್ ಬಂದಿದ್ದು ಬಾಬಿಯವ್ರದ್ದು. ಅದು ಬಂದು ಏರಿಯಾ ಏನು ರನ್ನರ್ಸ್ ಇಡೀ ಬುಕ್ಗೆ ಸೂರ್ಯ ಗ್ರೂಪಲ್ಲಿ ರನ್ನರ್ಸ್ ಬಂದು ಸೆಕೆಂಡ್ ಪ್ಲೇಸ್ ಬಂದಿರೋದು. ಪಾರ್ವಳ ಬಿಟ್ಟು ನೀವು ಇವಾಗ ಏನು ವರ್ಕ್ ಮಾಡ್ಕೊಂಡಿದ್ದೀರಿ? ಈಗ ನಾನು ವಿಪ್ರೋಗೆ ವರ್ಕ್ ಮಾಡ್ತಿದ್ದೀನಿ, ವಿಪ್ರೋ ಕಾರ್ಪೊರೇಷನ್ ಬ್ಯಾಂಕ್ ಕ್ಲೈಂಟ್ ಸಪೋರ್ಟ್ ಮಾಡ್ತಿದ್ದೀನಿ. ಕೆಲಸ ಮಾಡಿಕೊಂಡು ಶೋಕಿ ಮಾಡೋದು ಕಷ್ಟ, ಫುಲ್ ಫ್ಲೆಜ್ಜಾಗಿ ಅಕ್ಕಿ ಬಿಡೋಕ್ಕಾಗಲ್ಲ. ಸೀಲ್ ಬಂದಾಗ ಒಂದು ಇಂಟ್ರೆಸ್ಟ್ ಬರುತ್ತೆ, ಒಂದು ಹುಮ್ಮಸ್ ಬರುತ್ತೆ ಅಕ್ಕಿ ಬಿಡಬೇಕು ಅದು ಮಾಡಬೇಕು ಅಂತ. ಆ ಟೈಮಲ್ಲಿ ಒಂದೇ 1-2 ತಿಂಗಳು ಇಟ್ಕೋತೀರಿ, ಒಂದು ಡ್ಯೂಟಿ ಮಾಡ್ತೀರಿ, ಒಂದು 5-6 hours, 7-8 hours. ಈಗ ಒಂದು 4 ವರ್ಷದಿಂದ 5-6 hours ಆಡ್ತಿದೆ. ಅದು ನಾವು ನಿಲ್ಲಿಸಿ ಒಂದು 6-7 ವರ್ಷ ಆಗಿರ್ಬೋದು. 13 ಆದಮೇಲೆ 14 ಒಂದ್ಸಲಿ ಏನೋ ಆಡ್ತು, ಅದಾದಮೇಲೆ ಅದನ್ನು ನಿಲ್ಲಿಸಿದ್ರಿ, ನೋಡೋಕ್ಕಾಗಲ್ಲ ಡ್ಯೂಟಿ. ಅದಕ್ಕೆ ಮಾಡಿದ್ರೆ ಕಂಪ್ಲೀಟ್ ಡ್ಯೂಟಿ ಮಾಡಬೇಕು, ಬಲ ಕಟ್ಕೊಂಡು ಇದು ಮಾಡಬೇಕು. ಅದಾದಮೇಲೆ ನಿಲ್ಲಿಸಿ ಈಗ ಅದರಲ್ಲೇ ಒಂದು ಪಟ್ಟಾಗಳನ್ನು ಸುಮ್ಮನೆ ಪಟ್ಟಾಗಳು ಒಂದು 5-6 hours ಬಿಟ್ಕೋತಿದ್ದೀರಿ. ಫುಲ್ ಫ್ಲೆಜ್ ಅಂತ ಅಂದರೆ ಏನಿಲ್ಲ, ಅದೇ ಒಂದು 3 ವರ್ಷ ನಮ್ಮ ಕಾಲೇಜ್ ಟೈಮಲ್ಲೇ ಫುಲ್ ಫ್ಲೆಜ್ಜಲ್ಲಿ ಅಕ್ಕಿ ಬಿಟ್ಟಿದ್ದು. ಅದೇ ನಾವು 3ನೇ ವರ್ಷ ಅನಿಸುತ್ತೆ, 3ನೇ ವರ್ಷ ಮನ ಟೂರ್ನಿಮೆಂಟ್ ಅವ್ರಿಗೆ ಸ್ಪೆಷಲ್ ಕಟ್ಬಿಟ್ಟು ಬೆಳಗ್ಗೆ 5:30 to 5:30 ಕರೆಸಿದ್ರಿ. ಹೆಂಗೆ ಆಡ್ತಿತ್ತು ಅಂದರೆ ಅಕ್ಕಿ ಅದು ಬಾಲ ಕಟ್ಕೊಂಡೇನೆ ಉಡನ್ಗೆ ಸಾಯಂಕಾಲ 7:00 to 7:30 ಕುತ್ಕೊಳ್ಳೋದು, ಉಡನ್ ಟೈಮಲ್ಲೇ ಹಂಗೆ ಕುತ್ಕೊಳ್ಳೋದು. ಕಡ್ಡಿ ಬಾಲ್ದಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಒಂದು 4-5 hours ಆಡಿದ್ರೆ ಕಷ್ಟ. ಕಡ್ಡಿ ಬಾಲ್ದಲ್ಲೇ ಒಂದು ಈಗ ಬಾಬಿಯವ್ರ ಸೀಲ್ದೂ ಇದೆ, ಕಡ್ಡಿ ಬಾಲ್ದಲ್ಲೇ ಒಂದಿನ ಹಿಂದಿನ ದಿನ ಬೆಳಗ್ಗೆ 9:00 to 9:30 ಅಕ್ಕಿ ಬಿಟ್ಟಿದ್ದಕ್ಕೆ ಕುತ್ತೆ ಇಲ್ಲ ಅಕ್ಕಿ, ಸೀಲ್ ಹಿಂದಿನ ದಿನ ಕುತ್ಕೊಂಡೇ ಇಲ್ಲ. ಅದು ಒಂದು ಹಂಗೂ ಇದೆ, ಅದು ಹಂಗಾಗಿರೋದೂ ಎಷ್ಟೊಂದಿದೆ. ಕಡ್ಡಿ ಬಲ್ದಲ್ಲೇ ಆಡಿ ಹೋಗ್ಬಿಟ್ಟಿದೆ, ಆ ಥರ ಪವರ್ ಇದೆ ಅಕ್ಕಿ ಅದು. ಅಂಥ ಒಳ್ಳೆ ಅಕ್ಕಿ ಕೊಟ್ಟಿದ್ದಾರೆ ಸರ್ ಅವರು, ನಮಗೆ ಸರಣ ಅವರು, ಅವರಿಲ್ಲ ಅವರು ಪಾಪ ಮೊನ್ನೆ ರೀಸೆಂಟಾಗಿ ತೀರೋದ್ರು. ಅದು ಬಿಟ್ಟು ಈಗ ನಾವು ಸುಮ್ಮನೆ ಏರಿಯಾ ಅದೆಲ್ಲ ಆದಮೇಲೆ ಅಕ್ಕಿ ಕೆಲಸ ಮಾಡಿಕೊಂಡು ಶೋಕಿ ಮಾಡೋದು ಕಷ್ಟ ಇದೆ. ಏರಿಯಾ ಆಗಲಿ ಒಂದು ಯಾವುದೋ 1-2 ಟೂರ್ನಿಮೆಂಟ್ ಸೇರಿಕೊಂಡು ಒಂದು 5-6 hours ಅಕ್ಕಿ ಬಿಡ್ತಿದ್ದೀರಿ. ಹೋದ ಸಲ ಹಂಗೆ ಒಂದು ಏರಿಯಾದಲ್ಲಿ ಒಂದು ಸೀಲ್ ಮಾಡಿದ್ರು, ಏರಿಯಾ ಸೀಲು, ಅದರಲ್ಲಿ ಒಂದು ಜ್ಯಾಕ್ ಇದೆ, ಅದು ಜ್ಯಾಕ್ ಬಂದು ಅದ್ರ ಮಗಳು ಮಗ ಜ್ಯಾಕು, ಅದು ಒಂದು 6 hours ಆಡಿ ಫಸ್ಟ್ ಪ್ಲೇಸ್ ಬಂದಿದೆ. ಇದು ರಾಜಣ್ಣ ಅವರಿಲ್ಲ, ಅವ್ರ ಹೆಸರಲ್ಲಿ ಮಾಡಿದ್ದು ನಾವು ಟೂರ್ನಿಮೆಂಟು ಏರಿಯಾದಲ್ಲಿ. ಅವ್ರ ಹೆಸರಲ್ಲಿ ಒಂದು ಟೂರ್ನಿಮೆಂಟ್ ಮಾಡಿದ್ದು, ರಾಜಣ್ಣ ಅವರು ನೋಡಿದ್ದಾರೆ ಅಕ್ಕಿ. ರಾಜಣ್ಣ ಅವರು ಅಕ್ಕಿ ನೋಡಿ ಬಂದು ನಮಗೆ ಹಿಂಗಿಂಗೆ ಮಾಡು ಮರಿ, ಹಿಂಗಿಂಗೆ ಮಾಡು ಮರಿ ಅಂತೆಲ್ಲನೂ ಹೇಳಿರೋದು ಇದೆ ರಾಜಣ್ಣ ಅವರು. ಆ ಅಕ್ಕಿ ಅದು ಆಡಿರೋದು ನೋಡಿದ್ದಾರೆ ಅವರು, ಅವರೂ ಪಾಪ ಹೇಳ್ಕೊಟ್ಟಿದ್ದು ಅವರು ಇಲ್ಲ. ಅವ್ರ ಹೆಸರಲ್ಲಿ ಮಾಡಿದ್ದು ಹೋದ ವರ್ಷ ಒಂದು 6 hours ಆಡಿ ಫಸ್ಟ್ ಪ್ಲೇಸ್ ಬಂದಿದೆ ಇದು, 6:06 ಆಡ್ತು. ಅದಕ್ಕೆ ಮುಂಚೆ 2012 ಒಂದ್ಸಲ ಮಾಡಿದ್ರು ಏರಿಯಾ ಟೂರ್ನಿಮೆಂಟ್ ಅಂತ, ಅದರಲ್ಲಿ ಒಂದು 5:04 ಏನೋ ಆಡಿತ್ತು, 5:04 ಆಡಿ ಸೆಕೆಂಡ್ ಬಂದಿತ್ತು. ಅದು ಏನಿಲ್ಲ, ಅದು 5:04 ಅದು 2012. ಅದು ಬಂದು ಇನ್ನೊಂದು ಅಮೇರಿಕಾ ಲೈನ್ ಅಂತ ಇತ್ತು, ನಮ್ಮಲ್ಲಿ ಮಕ್ಷಿ ಮತ್ತು ಅಮೇರಿಕಾ ಅಂತ ಇತ್ತು, ಅದ್ರ ಪಟ್ಟ ಒಂದು ಮಕ್ಷಿ ಪಟ್ಟ ಒಂದು ಬಂದಿತ್ತು, ಅದೊಂದು 5:06 ಆಡಿದೆ. ಅದು ಬಿಟ್ಟು ನಾರ್ಮಲ್ಲಾಗಿ ಇನ್ನೊಂದು ಒಂದು 4-5 ವರ್ಷದಿಂದ ನಮ್ಮನೇಲಿ ಒಂದು 6-7 hours ಬರ್ತಿದ್ದಾವೆ. ಲಾಂಗ್ ಟೈಮ್ ಬಿಡೋಕ್ಕಾಗ್ತಿಲ್ಲ, ಬಟ್ ಅದರಲ್ಲಿ ಆಡುತ್ತೆ ಪಟ್ಟಗಳು.
ಏಟ್ ಹೊಡೆದಿದ್ದ ದಿನ ಅಕ್ಕಿ ಕತ್ತಲಾಗ್ಬಿಡುತ್ತೆ, ಕುತ್ಕೊಳ್ಳೋದೇ ಇಲ್ಲ. ಎಷ್ಟೋ ಪಟ್ಟ ಅದ ಜೊತೆನೂ ಮಾಡೋಕ್ಕಾಗಿಲ್ಲ, ಎಷ್ಟೋ ಪಟ್ಟ ಕಣ್ಕೊಂಬಿಟ್ಟಿದ್ದೀವಿ. ಏಟ್ ಹೊಡೆದಿದ್ದ ದಿನ ಕತ್ತಲಾಗುತ್ತೆ ಅಕ್ಕಿ, ಅದು ಕುತ್ಕೊಳ್ಳೋದಿಲ್ಲ. ಸೊ ಅದು ಡ್ಯೂಟಿ ಮಾಡೋಕ್ಕಾಗಲ್ಲ, ಈಗ ನಾವು ವರ್ಕ್ ಮಾಡೋದ್ರಿಂದ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತೇಳಿ ಆ ಗಂಡನ ದೊಡ್ಡ ಗಂಡು ಮಾಡಿ ಹಂಗೆ ಬಿಟ್ಟಿದ್ದೀವಿ. ಒಂದು ಯಾವ ವರ್ಷ ವರ್ಷ ಒಂದು ಎರಡು ಸೀಲ್ ಮಾಡಿ ಒಂದು ಐದು ಅವರ್ ಆರು ಅವರ್ ಬಿಡ್ತಾ ಇದ್ದೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪವನ್ ಅಂತ. ನಾನು ವಿನಿ ಇಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದೆ, ಎಂಟನೇ ಕ್ಲಾಸಲ್ಲಿ ಇಬ್ಬರು ಪರಿಚಯ ಆಗಿದ್ದು. ಅಕ್ಕಿ ಪರಿಚಯ ಆಗಿದ್ದಂದರೆ ಅಕ್ಕಿಗಳಿಂದನೇ, ಅಕ್ಕಿಗಳು ಅವಾಗಿಂದನೇ ಇಬ್ಬರು ನೋಡ್ಕೊಂಡು 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 ಇಬ್ಬರು ಸ್ಟಾರ್ಟ್ ಮಾಡೋಕೆ ಮಾಡಿದ್ದು ಶೋಕಿ ಇದು ಅವಾಗ ಸ್ಟಾರ್ಟ್ ಆಗಿದ್ದು ನಮ್ಗೆ ಇಬ್ಬರಿಗೂ. ಸೊ ನಾನು ಬಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀನಿ. ಸೊ ನಾವು ಏನಂದರೆ ಮೇನ್ ಜೊತೆಗಳೆಲ್ಲ ಅಲ್ಲಿ ಇಕ್ತೀವಿ, ಆಡ್ಸೋದೆಲ್ಲ ಅಲ್ಲೇ ನಾವು ಕಾಲ್ಭಾಗ, ನಮ್ಮ ಮನೆ ಮೇಲೆ ನಾವು ಯಾವುದು ಆಡ್ಸೋದಿಲ್ಲ. ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡು ಆಡೋಕೆ ಬಿಡ್ತಾ ಇದ್ದೀನಿ. ಬಟ್ ನಾವು ಮುಕ್ಕಾಲ್ಭಾಗ ನಾನು ಇವನು ಇಬ್ಬರು ಒಂದೇನೆ, ಎಲ್ಲೋದ್ರೂ ಇಬ್ಬರು ಒಂದೇನೆ. ಸೊ ನಮಗೆ ಏನಂದರೆ ಹೇಳ್ದಂಗೆ, ಅವ್ನು ವಿನಿ ಹೇಳ್ದಂಗೆ ಎಸ್ ಆರ್ ಓ ಮನೆಗೆ ಹೋಗಿ ಪಟ್ಟಾಲ್ ತೊಗೊಂಬಂದಿದ್ದು ನಾವು ಇದನ್ನು. ಸೊ ತೊಗೊಂಬಂದು ತುಂಬಾ ಡ್ಯೂಟಿ ಅಂದರೆ ತುಂಬ ಡ್ಯೂಟಿ ಮಾಡಿದೆ. ಅವಾಗ ನಾವು ಇಬ್ಬರು ಅವ್ನು ಸ್ಕೂಲ್ಗೆ ಹೋಗ್ತಾಯಿದ್ದೆ, ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಕಾಲೇಜ್ಗೆ ಹೋಗ್ತಾಯಿದ್ದ. ಸೊ ಅವಾಗ ನಾವು ಕಾಯ್ತಾ ಇದ್ವಿ, ನಾನು ಕಾಯ್ತಾಯಿದ್ದೆ. ಸೊ ನಾನು ಇಲ್ದ್ರೆ ಟೈಮಲ್ಲಿ ಅವ್ನು ಕಾಯ್ಕೊಂಡಿದ್ವಿ. ಸೊ ಡೈಲಿ ನೈಟ್ ಇದಾಗ್ತಾಯಿತ್ತು. ಸೊ ನಾವು ಇವಾಗ ಮಾಡ್ತಾಯಿರೋದು ಇದು ಈ ಗಂಡಲ್ಲಿ ಸುಮಾರು ಎಷ್ಟು, ಒಂದು ಆರು ವರ್ಷನ, ಎಂಟು ವರ್ಷ ಕಷ್ಟಪಟ್ಟಿದ್ದೀವಿ ಇಬ್ಬರೂ. ಅವಲೇ ನಾವು ತುಂಬ ಹೇಳ್ಕೊಡೋರು ಅಷ್ಟೊಂದು ಜನ ಇದ್ದಿಲ್ಲ ನಮಗೆ. ಆನಂದ ಸಾ ಯಡಿಯೂರಲ್ಲಿ ಆನಂದ ಅಂತ ಒಬ್ಬರಿದ್ದಾರೆ, ಸಾಕಮ್ಮತೋಪಲ್ಲಿ ಆನಂದ ಅಂತ ಒಬ್ಬರಿದ್ದಾರೆ, ಅವರು ನಮಗೆ ತೋರಿಸ್ಕೊಟ್ಟಿದ್ದು ಹೆಂಗೆ ಅಂತ. ಬಟ್ ನಾವು ಬಿಡೋಕ್ಕೆ ತುಂಬ ಕಷ್ಟ ಅಂದರೆ ಯಾರೂ ನಮಗೆ ಹೇಳ್ಕೊಡೋರು ಯಾರೂ ಇದ್ದಿಲ್ಲ ಮುಕ್ಕಾಲ್ಭಾಗ. ನಮಗೆ ಇಂಥ ಜೊತೆ ಹಾಕಿ ಇಂಥ ಹಾಕಿ ನಾವು ಎಲ್ಲರೇ ಬಂದು ಹೇಳೋರು ಈ ಜೊತೆ ಹಾಕಿ ಇದು ಮಾಡಿ ಹಿಂಗೆ ಆಡತ್ತೆ ಅಂತ. ಬಟ್ ಇಲ್ಲಿವ್ರಿಗೂ ಯಾ ಪ್ರತಿಯೊಬ್ಬರು ಕೊಟ್ಟರೆ ಆಕೆ ಹೆಣ್ಗಳಲ್ಲೂ ಒಂದು ಪಟ್ಟನೂ ಮನೆ ಮೇಲೆ ಕೂತಿಲ್ಲ. ಅಸ್ಲಾಮ್ ಸಜ್ಜಾಪುರದಲ್ಲಿದ್ದಾರೆ, ಅವರು ಒಂದು ಹೆಣ್ಣು ಕೊಟ್ಟರು ಬೋಧ್ಮಯಿ ಅನಾರಿ ಕಣ್ಣು ಇದು ಹಾಕಿ ಅಂತ ಹೇಳಿದ್ರು. ಸೊ ಆ ಹೆಣ್ಣು ನಾವು ತೊಗೊಂಬಂದು ಎಷ್ಟೊಂದು ಐದು ವರ್ಷ ಆಯ್ತೇನೋ, ಐದು ವರ್ಷ ತೊಗೊಂಬಂದೆ ತೊಗೊಂಬಂದ್ರಿ. ಅದ್ರಲ್ಲಿ ಪಟ್ಟ ಮಾಡಿಸ್ ಅದರಲ್ಲೇ ಫಸ್ಟ್ ಪಟ್ಟ ಕೂತಿದ್ದು ಮನೆ ಮೇಲೆ ಆಡಿ ಕೂತ್ಕೊಂತಿರೋದು, ಆಡಿ ಕೂತಿದ್ದಂದ್ರೆ ಬರೀ ಆ ಹೆಣ್ಣಲ್ಲೇ ಇಲ್ಲ ಅಂದರೆ ಆಡೋದು ಏಟ್ ಹೊಡೆದಿದ ತಕ್ಷಣ ಅಕ್ಕಿ ಹೊಡೋದು ಆಮೇಲೆ ಅವರು. ಸೊ ಪಟ್ಟ ಬಂದು ಫಸ್ಟು ಒಂದೂವರೆ ದಸ್ತವರೆಗೂ ಅಕ್ಕಿ ಏಟ್ ಮಾಡಿಲ್ಲ, ಬಟ್ ನಾಲ್ಕೈದು ಅವರ್ ಆಡ್ತಾಯಿತ್ತು. ಸೊ ಓಡಿಸಿ ಓಡಿಸಿ ಏಟ್ ಎತ್ಕೊಂಡಿದ್ದ ತಕ್ಷಣವೇ ಅಕ್ಕಿ ಹದಿನೈದು ದಿನದಲ್ಲೇ ಹತ್ತು ಕಾಲು ಅವರ್ ಆಡ್ತು. ಸೊ ಸೀಲಿಗೆ ಬಿಟ್ಟಾಗ ಹಿಂದಿನ ದಿನ ಫುಲ್ ಹತ್ತು ಕಾಲು ಅವರ್ ಆಡ್ತೀವಿ, ಸಡನ್ನಾಗಿ ನಾಳೆ ಸೀಲ್ ಇತ್ತು. ಸೊ ಅದ್ರ ಮಗ ಆಡೋಕ್ಕಾಗ್ದಿರ ಬರೀ ಅವಾಗ ಐದು ಅವರ್ ಆಡಿ ಕೂತ್ಕೊಂತು ಅಷ್ಟೇ. ಬಟ್ ಇವಾಗೂ ಬಿಟ್ಟರು ಅಕ್ಕಿ ಆಡ್ತದ್ದು ಮಗ. ಸೊ ಇವಾಗ ಈ ವರ್ಷ ಬಿಡೋಣ ಅಂದ್ಕೊಂಡಿದ್ದೀವಿ, ರೆಡಿ ಮಾಡ್ತಾಯಿದ್ದೀವಿ, ಮಗ ಈ ವರ್ಷ ಬಿಡಬೇಕು ಅಂತ ರೆಡಿ ಆಗಿದ್ದೀವಿ. ಸೊ ಅದರಿಂದ ಬಟ್ ಅದು ಏಟ್ ಹೊಡೆದಿದ್ದ ದಿನವೇ ಪಟಾಳದ್ರಲ್ಲಿ ಟೈಮ್ ಮಾಡೋದು, ಟೈಮ್ ಮಾಡಿ ಕೂತ್ಕೊಳ್ಳೋದಲ್ಲ ಏಟ್ ಹೊಡೆದ ಮೇಲೇ. ಸೊ ಕೂತ್ಕೊಳ್ಳೋ ಇದರಲ್ಲೇ ಅಸ್ಲಾಮ್ ಅವ್ರು ಕೊಟ್ಟಿದ್ದು ಒಂದೇ ಹೆಣ್ಣಲ್ಲೇ ಕೂತಿದ್ದು ಬಿಟ್ಟು ಇನ್ನು ಎಲ್ಲಾರ ಮನೆ ಹೆಣ್ಗಳು ಟ್ರೈ ಮಾಡಿದ್ರಿ, ಯಾರೆಲ್ಲ ಕೊಟ್ಟವರೆಲ್ಲ ಟ್ರೈ ಮಾಡಿದ್ರು. ಶ್ರೀನಗರಲ್ಲಿ ಒಬ್ಬರು ಯಾರೋ ಗೊತ್ತಿಲ್ಲ ಸರಿಯಾಗಿ ಹೆಸರು, ಈ ಆನಂದ ಸಕಮ್ಮತ್ ನಂದಣ್ಣ ಅವರನ್ನೇ ಕರ್ಕೊಂಡು ಹೋದ್ರು. ಒಂದು ಹೆಣ್ಣು ಕೊಡಿಸಿದ್ರು ಧೂಮಾ ಹೆಣ್ಣು, ಧೂಮಾ ಹೆಣ್ಣು ಕೊಡಿಸಿದ್ರು, ಅದಕ್ಕೆ ಸುಮ್ಮನೆ ಜೊತೆ ಮಾಡಿದ್ವಿ. ಒಂದು ಧೂಮಾ ಬಂತು, ಧೂಮಾ ಬಂದು ಒಂದು ಮೂರು ಕಳ್ಳಿಗೆ ಆಡಕ್ಕೆ ನಿಂತ್ಕೊಂಬಿಡ್ತು. ಈಗ ಒಂದು ಆರು ಏಳು ವರ್ಷ ಆಗಿದೆ ಅನಿಸುತ್ತೆ, ಮೂರು ಕಳ್ಳಿಗೆ ಆಡಕ್ಕೆ ನಿಂತ್ಕೊಂತು ಅಕ್ಕಿ ಕತ್ಲಾಗ ಒಂಬತ್ತು ಅವರ್ ಬಂದ್ಬಿಡ್ತು, ಅಕ್ಕಿ ಎಂಟು ಅವರ್ ಒಂಬತ್ತು ಅವರ್ ಬಂದ್ಬಿಡ್ತು. ಆಗ ನಾವು ಸೀಲ್ ಕಟ್ಟಿರಲಿಲ್ಲ, ಇಲ್ಲಿ ಪಕ್ಕದಲ್ಲೊಂದು ಬಂದಾವಳಿ ಇತ್ತು, ಬಂದಾವಳಿ ಸುಮ್ಮನೆ ಉಡನ್ ಥರ ಬಿಡ್ತಿದ್ದೆ. ಸೇಮ್ ಇದೇ ಡೇಟ್ಗೆನೆ ಅನ್ಸುತ್ತೆ, ಇದೇ ಡೇಟ್ಗೆನೆ ಒಂದು ಆರು ವರ್ಷಕ್ಕೆ ಮುಂಚೆ ಆಗ್ತಾರೆ ಫಸ್ಟೇ ಅನ್ಸುತ್ತೆ. ಮೂರು ಕಳ್ಳಿ ಅಲ್ಲ, ಮೂರು ಕಳ್ಳಿ ನೇಟ್ ಹೊಡ್ಕೊಂಡು ಆಡ್ತಿತ್ತು. ಒಂದು ಎಂಟು ಒಂಬತ್ತು ಅವರ್ವರೆಗೂ ಅಕ್ಕಿ ಬಂದ್ಬಿಡ್ತು ಟೈಮಿಂಗ್ಸು. ಅವತ್ತು ಯಾವುದೋ ಒಂದು ಸೀಲ್ ಬಿಟ್ಟಿದ್ರು, ಹನ್ನೆರಡು ಗಂಟೆ ಮೇಲೆ ಏನು ಮಾಡುತ್ತೆ ಅಕ್ಕಿ ಬಿಟ್ಬಿಟ್ಟು, ಹನ್ನೆರಡು ಗಂಟೆ ಮೇಲೆ, ಹನ್ನೆರಡು ಗಂಟೆ ಮೇಲೆ ಅಕ್ಕಿ ಬಿಟ್ಟಿದ್ದು ಫುಲ್ ಕತ್ಲಾಗೋಯ್ತು ಅಕ್ಕಿ. ನಮ್ಮ ಕಾಫಿ ಡೇ ಹಿಂದೆ ಒಂದು ಆರೂವರೆ ಏಳು ಗಂಟೆಯಲ್ಲಿ ಅಕ್ಕಿ ಒಂದೇ ಹೊಡೆದೋಗಿತ್ತು, ವಾಪಸ್ಸೇ ಬಂದಿಲ್ಲ. ಸೊ ಕುತ್ಕೊಂತು ಇದರಲ್ಲಿ ಒಂದು ಎಂಟು ಅವರ್ ಒಂಬತ್ತು ಅವರ್ ಪಟ್ಟಾಗ್ಲೇ ಒಂದು ಒಂಬತ್ತು ಹತ್ತು ಅವರ್ವರೆಗೂ ಆಡಿದೆ, ಯಾವುದೂ ಸರಿಯಾಗಿ ಕೂತಿಲ್ಲ ನಮ್ಮ ಮನೇಲಿ ಓಡೋಗಿದೆ. ಈಗೊಂದು ಲಾಸ್ಟಲ್ಲಿ ಅದೇ ಅಸ್ಲಾಂ ಅವ್ರು ಕೊಟ್ಟಿದ್ದು ಅಕ್ಕಿಯಲ್ಲಿ ಹೆಣ್ಣಲ್ಲಿ ಒಂದು ಅಕ್ಕಿ ಆಡಿ ಒಂದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಆಡಿದೆ ಅದು, ಹೋದ ವರ್ಷ ಅಲ್ಲ ಅದು ಹೋದ ವರ್ಷ. ಆಮೇಲೆ ಸೀಲ್ಗೆ ಅದು ಹಿಂದಿನ ದಿನ ಉಡಂಗೆನೆ ಆಡಿದ್ರಿಂದ ಅಕ್ಕಿ ಲಾಂಗ್ ಟೈಮ್ ಮಾಡೋಕ್ಕಾಗಿಲ್ಲ. ಹೋದ ಸಲ ರೆಸ್ಟ್ ಕೊಟ್ಬಿಟ್ಟಿದ್ವಿ ಯಾವುದು ಬೇಡ ಅಂತ ಕೆಲಸದಿದ್ರಲ್ಲಿ, ಈ ಸಲ ರೆಕ್ಕೆ ಕೊಟ್ಟಿದ್ದೀವಿ, ರೆಕ್ಕೆ ಕೊಟ್ಟಿಬಿಡ್ಬೇಕು. ನಾವು ಬಂದು ಏನು ಮಾಡಿದ್ವಿ, ಇಲ್ಲಿ ಟ್ರಯಲ್ ಅಕ್ಕಿಗಳು ನಮ್ಮ ಮನೆ ಮೇಲೆ ಬಿಡ್ತೀವಿ, ಅದು ಸುಮ್ಮನೆ ನೋಡೋಣ. ಬಟ್ ದೊಡ್ಡ ಜೊತೆಗಳೆಲ್ಲ ಅಲ್ಲೇ ಇಕ್ಕೊಳ್ಳೋದು ಆಲ್ಮೋಸ್ಟ್ ನಾವು. ಸೊ ಅಲ್ಲಿ ನಾವು ಏನು ಮಾಡ್ತೀವಿ, ಕನ್ಫರ್ಮ್ ಅಕ್ಕಿ ಪಟ್ಟಾಳ ಏನೇ ಇದ್ದರೂ ಅಲ್ಲೇ ಬಿಡ್ತೀವಿ. ನಾವು ಟ್ರಯಲ್ ಮಾಡೋದು, ಹೊಸ ಜೊತೆ ಏನಾದರೂ ಟ್ರೈ ಮಾಡಬೇಕು ಅಥವಾ ಬಿಡಬೇಕು ಅಂತ ಏನೇನೋ ಇದ್ದರೆ ನಮ್ಮನೆ ತೊಗೊಂಬಂದು ಬಿಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲೇ ಅಕ್ಕಿ ನೋಡ್ಬೇಕಂದ್ರೆ ಇಬ್ಬರು ಜೊತೆಲೇ ಹೋಗೋದು, ನೋಡೋದು, ಇಷ್ಟ ಆಯ್ತು ಅಂದ್ರೆ ಇಬ್ಬರು ಎತ್ಕೊಳ್ಳೋದು. ಆ ಲೆಕ್ಕ ನೋಡಕ್ಕೆ ಹೋದ್ರೆ ಈ ಅಕ್ಕಿ ಅವನೇ, ಯಾಕಂದ್ರೆ ಅವನೇ ಹೋಗಿ ತೊಗೊಂಬಂದಿದ್ದೆ. ಹಿಂಭಾಗ ಅಂತ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ನಾವಾಗ ಸೀಲ್ ಬಿಡಬೇಕಂದ್ರೆ ನಮಗೊಂದು ದಾವಡಿ ಹೆಸರು ಇದ್ದಿಲ್ಲ, ಬರೀ ನಮ್ಮ ಹೆಸರು ಕೊಡ್ತಾಯಿದ್ರಿ ಅಷ್ಟೇ, ಮಂಜು ಪವನ್ ವಿನಯ್ ಕಾರ್ತಿಕ್ ಅಂತ ಈ ಥರ ನಾಲ್ಕು ಜನದ ಹೆಸರು ಕೊಡ್ತಾಯಿದ್ರಿ.
ಸೊ ಆವಾಗ ನಮಗೆ ಯಾರು ಅಡ್ರೆಸ್ ಕೇಳಬೇಕಂದ್ರೆ ಸರ್ ಕಾಫಿ ಡೇ ಹಿಂಭಾಗ, ಅಶೋಕ್ ಅಪ್ಲರ್ ಕಾಫಿ ಡೇ ಹಿಂಭಾಗ ಅಂತ ಹೇಳ್ತಾ ಇದ್ವಿ. ಆವಾಗ ಏನು ಮಾಡ್ತು, ಅಕ್ಕಿ ಫಸ್ಟ್ ವರ್ಷ ಆಡಿದಾಗ ಎಲ್ಲರಿಗೂ ಅಕ್ಕಿ ಹೆಸರು ಹೇಳಿದ್ರೆ ಗುರ್ತು ಬರ್ತಾ ಇಲ್ಲ, ಸರ್ ಈ ಥರ ಕಾಫಿ ಡೇ ಹಿಂದೆ ಆಡ್ಸಿದ್ರಲ್ಲ ಅಂದರೆ ಓ ಕಾಫಿ ಡೇ ದಾವಡಿನ ಅಂತ ಅವರೇ ಎಲ್ಲರೂ ಹೇಳಿದ್ರೆ ಅವು ಕಾಫಿ ಡೇ ನಾನು ಕಾಫಿ ಡೇ ಹಿಂಭಾಗ ಅವರೇ. ಸೊ ಅವಾಗಿಂದ ಕರ್ದಾಗಿಂದನೂ ಕಾಫಿ ಡೇ ಹಿಂಭಾಗ ಕಾಫಿ ಡೇ ದಾವಡಿ. ಸೊ ನಮ್ಮ ಬಂದು ಅದೇ ಬಂದಿದ್ಬಿಟ್ಟು ಕಾಫಿ ಡೇ ಮೇಲೆ ಆಡ್ಸಲ್ಲ ಹೆಸರು ತೊಗೊಂಡಿಲ್ಲ, ಕಾಫಿ ಡೇ ಹಿಂಭಾಗ ಅಂತಿರೋದಕ್ಕೆ ಕಾಫಿ ಡೇ ದಾವಡಿ ಅಂತ ಇಟ್ಟಿರೋದು. ಇವಾಗ ಆಲ್ಮೋಸ್ಟ್ ಬಿಡ್ತಾನೆ ಇದ್ದೀವಿ, ಪ್ರತಿ ವರ್ಷ ಬಿಡ್ತಾನೆ ಇರ್ತೀವಿ. ಬಟ್ ಇಬ್ಬರು ಒಂದು ಏಜಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳ್ಬಿಟ್ಟು ಅಕ್ಕಿ ಶೋಕಿ ಕಮ್ಮಿ ಮಾಡೋದ್ರಿಂದ ನಾವು ಬಿಡೋಕ್ಕಾಗ್ತಾಯಿಲ್ಲ. ಇಲ್ಲಾಂದರೆ ಬಿಟ್ಟು ಇಷ್ಟೊಂದು ಬಿಟ್ಟು ಪ್ರತಿ ವರ್ಷ ಕೂತ್ಕೊಂಡು ಡ್ಯೂಟಿ ಮಾಡಬೇಕಾಯ್ತು. ಬಟ್ ಇವಾಗ ಕಾಲೇಜ್ ಲೈಫು ಮಾಡಬೇಕು ಮಾಡಿದ್ರಿ, ಇವಾಗ ಮನೆ ನೋಡ್ಕೋಬೇಕು ಸೆಟ್ಲ್ ಆಗಬೇಕು ಅನ್ನೋದು, ಇದರಲ್ಲಿ ಅಕ್ಕಿ ಶೋಕಿ ಸ್ವಲ್ಪ ಬಿಡೋದು ಕಮ್ಮಿ ಮಾಡಿದ್ದೀವಿ. ಬಟ್ ಬಿಡ್ತೀವಿ ಅಕ್ಕಿಗಳು, ಬಿಡಲ್ಲ ಅಂತೇನಿಲ್ಲ. ಇವಾಗ ಮತ್ತೆ ಅಕ್ಕಿ ಶೋಕಿ ಮತ್ತೆ ಸ್ಟಾರ್ಟ್ ಆದಾಗಿಂದ ಇವಾಗ ಒಂದು ಸ್ವಲ್ಪ ಸೆಟ್ಲ್ ಆಗಿದ್ದೀವಿ ಇಬ್ಬರೂ. ಸೊ ಇವಾಗಿಂದ ಮತ್ತೆ ಶುರು ಹಚ್ಕೊತಾ ಇದ್ದೀವಿ ಬಿಡೋದಕ್ಕೆ. ಸೊ ಇವಾಗೆಲ್ಲ ಬಂದ ಜಗತ್ತುಗಳಲ್ಲಿ ಟ್ರಯಲ್ ಮಾಡೋಕ್ಕೆ ನೋಡ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಮ್ಮನೆ ಮೇನ್ ಅಕ್ಕಿಗಳಂದರೆ ಒಂದು ಮಕ್ಷಿ ಒಂದಿತ್ತು, ಅದು ಫೋಟೋ ಎಲ್ಲ ಇಲ್ಲ ಇಲ್ಲ ಅಂದ 13 ವರ್ಷ ಆವಾಗ ಅದೇ ಆಡಿದ್ದು. ಪಕ್ಷಿ ಒಂದಿತ್ತು, ಮತ್ತು ಅಮೆರಿಕ ಲೈನ್ ಅಂತ ಇತ್ತು. ಅಮೆರಿಕ ಗಣ ರೈತರ್ ಬೆಳೆ ರೈತರ್ ಇತ್ತು. ಅದೆರಡು ಆದಮೇಲೆ ನಮ್ಮನೇಲಿ ಆಡಿದ್ದ ಅಕ್ಕಿ ಇದು ರೈತರ್ ಗಂಡಿದ್ದು ಹೆಸರು ಅಂದ್ಬಿಟ್ಟು. ಇದ್ರಿಂದನೇ ಈಗ ನಾವು ಅಕ್ಕಿ ಶೋಕಿ ಅಂತ ನಾವು ಕಂಟಿನ್ಯೂ ಮಾಡ್ತಿರೋದೇ ಈ ಗಂಡಿಂದ. ಅದ್ರ ಮಗಳೇನೆ ಅದು, ಅದು ಬಂದು ರೈತರ್ ಇದೊಂದು ಗರಿ ಹೊಡೆದು ದೊಡಕ್ಕಿ ಮಾಡೋಕ್ಕೇ ಇಟ್ಕೊಂಡಿದ್ದೀರಿ, ಬಿಟ್ಟಿಲ್ಲ ಅಕ್ಕಿ. ಇದು ಇದು ಬಂದು ಸ್ವಂತ ಮಗಳದು, ಇದೊಂದು ಹೆಣ್ಪಟ್ಟ ಉಳಿಸ್ಕೊಂಡಿರೋದು. ಇನ್ನು ಸ್ವಲ್ಪ ಅಕ್ಕಿಗಳು ಎಲ್ಲ ಒಡೆದು ಒಂದು ಕಡೆ ಕಳಿಸಿದ್ರಿ ಊರಲ್ಲಿ, ಇಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಒಂದು 60-70 ಅಕ್ಕಿ ಕಳಿಸಿದ್ರಿ. ಅಲ್ಲಿ ಯಾವುದೂ ಅಕ್ಕಿ ವಾಪಸ್ ಆಗೋದಿಲ್ಲ, ಎಲ್ಲ ಮೇನ್ ಮೇನ್ ಅಕ್ಕಿಗಳೆಲ್ಲನ ಕಳೆದೋದ್ವು. ಕಳ್ಕೊಂಡ್ರೆ ಎಷ್ಟೊಂದು ಅಕ್ಕಿ ಕಳ್ಕೊಂಡಿದ್ದೀನಿ. ಇದು ಅದ್ರ ಮಗಳು, ಸ್ವಂತ ಮಗಳು. ಇದು ಬಂದು ಮತ್ತು ಇದು ಬಂದು ಅದ್ರ ಮಗ ಅಸ್ಲಾಂ ಅವರು ಕೊಟ್ಟಿದ್ದಾರೆ ಹೆಣ್ಣು ಅಂತ ಹೇಳೋದಿಲ್ಲ, ಇದೇನೆ ಮಗ. ಈ ಸಲ ಬಿಡಬೇಕು ಅಂತ ಇರೋದು. ಹೋದ ವರ್ಷ ಅಲ್ಲ, ಅದ್ರ ಹೋದ ವರ್ಷ ಒಂದು 8-9-10 ಆಡಿದೆ ಉಡನ್ಗೆ. ಉಡನ್ಗೆನೇ ಲಾಂಗ್ ಟೈಮ್ ಆಗ್ಬಿಡ್ತು, ಸೀಲಿಯ ಒಂದು 5.5 ಆಡಿ ಕೂತ್ಕೊಂತು. ಹೋದ ವರ್ಷ ಅಲ್ಲ, ಅದ್ರ ಹೋದ ವರ್ಷ ಹೋದ ಸಲ ಅಕ್ಕಿ ಬಿಡೋಕ್ಕಾಗಿಲ್ಲ. ಈ ಸಲ ರೆಕ್ಕೆ ಕೊಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ ನೋಡಿದ್ರೆ. ಇದರಲ್ಲಿ ಅನಾರಿ ಕಣ್ಣೆ ಬರೋದು, ಏಟು ಅಷ್ಟೇ. ಒಂದೂವರೆ ದಸ್ತಾವರೆಗೂ ಏಟೇ ಬರೋಲ್ಲ. ಇದು ಬಂದು ಒಂದು ದಸ್ತ 3 ಕಳ್ಳಿ ಆದಮೇಲೆ ಏಟು ಮಾಡಿದ್ದು. ಸುಮ್ಮನೆ ಆಡ್ಕೊಂಡು ಇರ್ತಿತ್ತು, ಪಟ್ಟ ಅಲ್ಲಿ ಒಂದು 2 ಕಳ್ಳಿ ಪಟ್ಟಾಗೇನೆ ಟೈಮ್ ಆಗ್ಬಿಡ್ತು 4-5 ಅವರ್. ಆಮೇಲೆ ಗಂಡುಗಳ ಜೊತೆ ಸ್ವಲ್ಪ ಮಸ್ತಿ ಮಾಡಿ, ಹೆಣ್ಣುಗಳು ನೋಡಿ ಮಸ್ತಿ ಮಾಡಿಕೊಂಡು ಒಂದು 1/2 hour ಆಡಿ ಕೂತ್ಕೊಳ್ಳೋದು. ಒಂದೂವರೆ ದಸ್ತಾಗಿ ಏಟು ಮಾಡ್ತು ಅನಾರಿ ಬರುತ್ತೆ ಇದರಲ್ಲಿ. ಒಂದೂವರೆ ದಸ್ತಾಗಿ ಏಟು ಮಾಡಿದ್ದೆ ಅಕ್ಕಿ ಇಮಿಡಿಯೇಟ್ ಟೈಮ್ ಆಗ್ಬಿಡ್ತು, 9-9.5 ಆಡಿದೆ ನೋಡಿ. ಅದರಲ್ಲಿ ಅನಾರಿ ಬರುತ್ತೆ, ರಿಂಗ್ ಮತ್ತು ಮೊಟ್ಟೆ ಶೇಪಲ್ಲಿ ಬರುತ್ತೆ ನೋಡಿ ಕಣ್ಣದು. ಅನಾರಿ ಜಾಸ್ತಿ ಬರುತ್ತೆ ಇದರಲ್ಲಿ. ಇದೂ ಅಷ್ಟೇ, ಒಂದು 8-9 ಕಳ್ಳಿಗೇ ಏಟು ಮಾಡಿದ್ದು. ಬಟ್ ಸುಧಾರಣೆ ಮಾಡೋದು ತುಂಬ ಕಷ್ಟ, ಅದಕ್ಕೆ ಬಲ ಕಂಡ್ಕೊಂಡೇ ಕೊಡಿಸ್ಬೇಕಾಗಿ. ಇದೆಲ್ಲ ದುಡ್ಗಂಡು ಲೈನೇನೆ. ಇದು 8 ಗರಿ ಹೊಡೆದು ದುಡಕ್ಕಿ ಮಾಡ್ಕೊಂಡಿರೋದು, ಯಾವುದು ಬಿಟ್ಟಿಲ್ಲ ಇದಕ್ಕೆ. ಇದರಲ್ಲಿ ಒಂದು ಪಟ್ಟ ಈಗ ಇದು ಮತ್ತು ಇನ್ನೊಂದು ಅದ್ರ ಮಗ ಇದೆಯಲ್ಲ ಅದಕ್ಕೆ ಪಟ್ಟ ಮಾಡಿಸಿದ್ದೀವಿ. ಅದೊಂದು 5-6 hour ಆಡ್ತಿದೆ ಈಗ. ಈಗ ಮೊನ್ನೆ ಒಂದು ವಾರಕ್ಕೆ ಮುಂಚೆ ಏಟು ಮಾಡ್ತು ಅಕ್ಕಿ, ಒಂದು ಹಸ್ತ ಆಗಿದೆ. ಒಂದು 5-6 hour ಆಡ್ತಿದೆ, ನೋಡಬೇಕದು ಏನು ಮಾಡುತ್ತೆ. ಇಲ್ಲಿರೋ ಪಟ್ಟ ಈ ಗುಲ್ದರ್ ಬಂದು ನಮ್ಮದು ಮಕ್ಷಿ ಲೈನ್. ಇದು ಮಕ್ಷಿ ಅಂದರೆ ಮಕ್ಷಿ ಹೆಣ್ಣು ಮಗಳು ಮಗಳದು. ಇದು ಬಂದು ನಮ್ಮ ಆಡಿದ ಗಂಡಿಗೆ ಸ್ವಂತ ಮಗ. ಗುಲ್ದರ್ ಗುಲ್ದರ್ ಹೆಣ್ಗೂ ನಮ್ಮ ಮಾಡಿದ ಗಂಡೆ ರೈತರ ಗಂಡಿದೆಯಲ್ಲ ಅದಕ್ಕೆ ಬಂದಿರೋ ಮಗ ಇದು. ಇದೂ ಅಷ್ಟೇ, ಸುಮ್ಮನೆ ಆಡ್ಕೊಂಡು ಒಂದು 5-6 hour ಆಡ್ಕೊಂಡಿತ್ತು, ಏಟೇ ಇಲ್ಲ. ಒಂದೂವರೆ ದಸ್ತ ಆಯಿತು, ಏಟು ಮಾಡ್ತು, ನಮ್ಮಲ್ಲಿ ಬಿಡಬೇಕು ಅಂತ. ಇದೊಂದು 7 ವರ್ಷದ ಅಕ್ಕಿ ಇದು, 7 ವರ್ಷ ಆಗಿದೆ. ಬಿಡಬೇಕು ಅಂದ್ಕೊಂಡ್ರಿ ಅಕ್ಕಿ ಏನಾಯಿತು, ಗರಿಗಳು ಹೇಳ್ಕೊಡೋವಾಗ ಹಸಿ ಗರಿಗಳು ಹೇಳ್ಕೊಟ್ಬಿಟ್ರಿ, ಬಂದೇ ಇಲ್ಲ. ಇಲ್ಲಾಂದರೆ ಇದು ಒಂದು 6-7 hour ಟೈಮ್ ಮಾಡಿರೋದು. ಸೀಲ್ಗೆ ಉಡನ್ಗೆನೆ ಆಡಿದೆ, 6-7 hour ಆಡಿದೆ ಅಕ್ಕಿಗೆ. ಇಲ್ಲ ನೆಲದಲ್ಲೇ ಹೊಡೆಯುತ್ತೆ ಪ್ರೀತ ಬಾಕಿ ಅಲ್ಲ. ಇನ್ನೂ
ದೊಡ್ಡ ಗಂಟೆಗೆ ಬಂದಿದ್ರು. ಸ್ವಲ್ಪ ಮಾಯ, ಸ್ವಲ್ಪ ಒಂದು ಮೊಟ್ಟೆ ಕೊಡೋದು, ಒಂದು ಮೊಟ್ಟೆ ಹಂಗೆ ಹಿಂಗೆ ಮಾಡ್ತಿರ್ತಾರೆ ಗಂಡನು. ಅದಕ್ಕೆ ಉಳಿಸ್ಕೊಂಬಿಡೋಣ ಅಂದ್ಬಿಟ್ಟು ಗರಿ ಬಿಟ್ಟೆ ಇಲ್ಲ, ಗರಿ ಹೊಡೆದಿಕ್ಕಿದ್ರೆ ಒಂದು ಗುಲ್ದರ್ ಹೆಣ್ಣಿದೆ, ಒಂದು ಗುಲ್ದರ್ ಹೆಣ್ಣಿಗೆ ಮತ್ತು ಆ ಗಂಡಿಗೆ ಮಾಡಿರೋ ಪಟ್ಟ ಇದು. ಎರಡು ತಾಮ್ರಲ್ ಬಂತು, ಒಂದು ಅಲ್ಲಿದೆ ಮನೆಯಲ್ಲಿ ಕರ, ಅದು ಕೆಂಪು ತಾಮ್ರಲ್ ಬಂದಿದೆ. ಇದು ಒಂದು ಗರಿ ಹೊಡೆದಿಕ್ಕು, ಅದು ಬಿಡ್ತಿದ್ದೀರಿ ಮನೆಯಲ್ಲಿ, ಇದು ಗರಿ ಹೊಡೆದಿಕ್ಕಿದ್ರು ಬಿಟ್ಟೆ ಇಲ್ಲ. ಅಕ್ಕಿ ಇದು ಗರಿ ಹೊಡೆದಿಕ್ಕಿರೋದು ಅಕ್ಕಿ ಇದು. ಈಗ ಒಂದು ಒಂದು ಹೊಡೆದಷ್ಟು ಆಗಿದೆ, ಸುಮ್ಮನೆ ದೊಡ್ಡ ಜೊತೆಗೆ ಇರಲಿ ಅಂತ ಒಂದು ಅಕ್ಕಿ ಹೊಡೆದು ಹಂಗೆ ಇಟ್ಕೊಂಡು. ಒಂದು ಗುಲ್ದರ್ ಹೆಣ್ಣಿಗೂ ಮತ್ತು ನಮ್ಮ ನಾಡಿದ ಗಂಡ ರೇಗ್ದಾರಿಗೆ ಬಂದಿರೋ ಅಕ್ಕಿ. ಈ ಹೆಣ್ಣು ಬಂದು ನಮ್ಮನೇಲಾಗಿದೆ, ಒಂದು ಗುಲ್ದರ್ ಗಂಡಿತ್ತು ನಮ್ಮನೇಲಿ, ಗುಲ್ದರ್ ಗಂಡಿಗೂ ನಮ್ಮ ಮಕ್ಷಿ ಲೈನ್ ಇದೆ ನಮ್ಮದು ಒಂದು. ಆ ಗಂಡು ಹೆಣ್ಣಿಲ್ಲ ಈಗ, ಸತ್ತೋಯ್ತು ಒಂದು 12 ವರ್ಷ ನಮ್ಮ ಮನೇಲಿತ್ತು. ಅದು ಆಡಿದ ಗಂಡಿಗಿಂತ ಮುಂಚೆ ಅದೇ ನಮ್ಮ ಮನೇಲಿ ಹೆಸರು ಮಾಡಿದ್ದು ಅಂತ ಅಂದರೆ ಮಕ್ಷಿ ಹೆಣ್ಣು. ಅದು ಫೋಟೋ ಇದೆ, ನಾನು ತೋರಿಸ್ತೀನಿ. ಆ ಹೆಣ್ಗೂ ಮತ್ತು ಅದ್ರ ಹೆಣ್ಗೂ ಮಗಳಿಗೂ ಒಂದು ಗುಲ್ದರ್ ಗಂಡಿಗೂ ಬಂದಿದ್ದು. ಇದು ನಮ್ಮ ಮನೇಲಿ ಒಂದು ಮೇನ್ ಅಕ್ಕಿ, ಇದರಲ್ಲೂ ಪಟ್ಟ ಆಗಲಾಡುತ್ತೆ. ಈಗ ಒಂದು ಎಂಟು ಪಟ್ಟ ಕೊಟ್ಟಿದ್ದೀರಿ, ಒಂದು ಹೋದ್ಸಲಿ ರೆಕ್ಕೆ ಹೊಡೆದಿಕ್ಕಿದ್ರಿ ಒಂದು ಎಂಟು ಪಟ್ಟ, ಒಂದು 7-8 ಅವರ್ ಆಡಿದ್ದೆ. ಈ ಸಲ ಏನು ಮಾಡುತ್ತೆ ನೋಡಬೇಕು, ಒಂದು ಮಕ್ಷಿ ಪಟ್ಟ ಬಿದ್ದಿದೆ. ಇದು ಮನೆ ಗಂಡನೆ. ನಮ್ಮ ಮನೇಲಿ ಮೇಯ್ನ್ ಜೊತೆಗಳಂದರೆ ಮಕ್ಷಿ ಬಂದರು ಕರೆ ನಿಂತರು, ಇವೇ ಮೇಯ್ನ್ ನಮ್ಮ ಮನೇಲಿ. ಕಣ್ಣಲ್ಲಿ ಅನಾರಿ ಇರೋ ಕಣ್ಣುಗಳಿಗೆ ಅನಾರಿ ಇಲ್ದಿರೋದ್ರಿಂದ ಜೊತೆ ಹಾಕ್ತೀವಿ. ಸೊ ರಿಂಗ್ ಡಿಫೆನ್ಸ್ ನೋಡ್ತೀವಿ, ಶೇಡ್ಸ್ ಒಡೆದೋಗಿರೋದು ಆ ಥರದ್ದೆಲ್ಲ ನೋಡ್ಬಿಟ್ಟು ಫುಲ್ ಉದ್ದ ರೆಕ್ಕೆ ತಿರಿಗಳು ಸ್ಟ್ರಾಂಗ್ ಇದೆಯಾ, ಗಂಡಿಗೆ ಸಣ್ಣ ಇದೆಯಾ, ಸೊ ಗಂಡಿಗೆ ಮೈ ಎದೆ ಇದ್ರೆ ಹೆಣ್ಣಿಗೆ ಎದೆ ಇರಬಾರ್ದು. ಸೊ ಈ ಥರ ಮತ್ತು ಆಡೋ ಸ್ಟೈಲಲ್ಲಿ ಪಾಸಿಂಗ್ ಇದೆಯಾ ಪಾಸಿಂಗ್ ಇಲ್ವಾ, ಏಟ್ ಸ್ಟೈಲು ಎಲ್ಲ ಟ್ರಯಲಲ್ಲಿ ಅಂತ ಮಾಡ್ಕೊಂಡೆ ಹಂಗೇನು ಅವ್ರ ಜೊತೆ ಸೇರ್ಕೊಳ್ಳೋದು. ಬಟ್ ಯಾರು ಹೇಳಿದ್ರು ಕರೆಕ್ಟಾಗಿ ಜೊತೆಗಳೇ ಯಾರು ಹಾಕಕ್ಕೆ ಆಗಲ್ಲ, ಟ್ರಯಲ್ ಮಾಡಿದ್ರೆ ಗೊತ್ತಾಗಲ್ಲ ಕರೆಕ್ಟ್ ಜೊತೆಗಳು. ಸೊ ಈ ಥರ ಮಾಡಿ ಇನ್ನೊಂದು ಬಂದ ಜೊತೆ ಮಾಡಿ ಇಟ್ಕೊಂಡಿದ್ದೀವಿ, ಯಾಕಂದರೆ ಪಟಾಲಿ ರಿಸಲ್ಟ್ ಬಂದಿದೆ ಎಲ್ಲ. ಸೊ ಇದೊಂದು ಗುಲ್ದರ್ ಗುಲ್ದರ್ ಹೆಣ್ಣು, ಮಕ್ಷಿ ಗಂಡು. ಮಕ್ಷಿ ಗಂಡು ಬಂದು ತುಕ್ಕಡ ಆಗಿದೆ, ಬಟ್ ಬ್ಲೂ ಶೇಡ್ ಕಣ್ಣು ಗಂಡಿಗೆ. ಹೆಣ್ಣಿಗೆ ಬಂದು ಅನಾರಿ ರಿಂಗು ಹೊಂದಿದೆ. ಸೊ ಇದರಲ್ಲಿ ಬರೋದೆಲ್ಲ ಬ್ಲೂ ಶೇಡ್ಗಳ ಕಣ್ಣು ಆಲ್ಮೋಸ್ಟ್ ಬರೋದು, ಅನಾರಿ ಅಂತೂ ಬರಲ್ಲ, ಈ ಪಟಾಳಲ್ಲಿ ಬರಲ್ಲ. ಬಟ್ ಚೋರಿ ಅಂತೂ ಕರೆಕ್ಟಾಗಿರುತ್ತೆ. ಸೊ ಆಲ್ಮೋಸ್ಟ್ ಚೋರಿ ಎಲ್ಲ ನೋಡ್ತೀವಿ, ನಮಗೆ ಕಣ್ಣಲ್ಲಿ ಏಟ್ ಲೈನ್ ಅದೆಲ್ಲ ನೋಡೋಕ್ಕೆ ಬರಲ್ಲ, ಬರೀ ನಾವು ಆಡ್ಸಿ ನೋಡಿ ಕೈಯಲ್ಲಿ ಬಿಟ್ಟುಬಿಡಿ ಗೊತ್ತಾಗುತ್ತೆ ಅವಾಗ ಎಂಥ ಏಟ್ ಲೈನ್ ಅಂತ ಅವ್ರು ನೋಡಿ ತಿಳ್ಕೊಳ್ತೀವಿ ಅಷ್ಟೇ, ನಾವು ಮಾಡೋ ಜೊತೆಗಳೆಲ್ಲ ಹಂಗೆ ಇರ್ತವೆ. ಬಟ್ ಅನಾರಿನೇ ನಾವು ಆಲ್ಮೋಸ್ಟ್ ಅಂದಾಜ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀರಿ, ಅದು ಬಿಟ್ಟು ನೋಡಿ ಆಮೇಲೆ ಒಂದು ಬಂದ ಜೊತೆ ಅಂತ ಮಾಡಿ. ಸೊ ಅದಕ್ಕೆ ಟ್ರಯಲ್ ಅಂತ ನಮ್ಮ ಮನೇಲಿ ಗ್ಯಾರಂಟಿ ಅನ್ನೋದು ಅವ್ರ ಮನೆಗೆ ಮಾಡೋದು. ಸೊ ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಈ ಜೊತೆಗಳು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಒಂದು 10 ಜೊತೆ ಮಾಡಿದ್ದೀರಿ ಬಂದ ಜೊತೆ ಅಂತ. ಅದೇ ಕೆಲಸ ಅದು ಇದು ಅಂತ ಅಕ್ಕಿ ಬಿಡೋಕ್ಕಾಗ್ತಿಲ್ಲ, ಇದಾಗಿ ಮಾಡಿದೆ ಫುಲ್ ಫ್ಲೆಜ್ಜಲ್ಲಿ ಬಿಡೋಕ್ಕಾಗ್ತಿಲ್ಲ. ಸೀಲ್ ಇದ್ದಾಗ ಅದೊಂದು ಬರುತ್ತೆ ಬಿಡಬೇಕು, ಅಶೋಕಿ ಹೋಗಲ್ಲ ಅಕ್ಕಿ ಬಿಡಬೇಕು ಅಂತ ಬರುತ್ತೆ. ಒಂದು 6-7 ಅವರ್ ಓಡಿಸ್ಬಿಟ್ಟು 1 ಗಂಟೆ ಅಷ್ಟರಲ್ಲಿ ಓಡಿಸ್ಬೇಕು, ಮತ್ತು ಆಫೀಸ್ಗೆ ಹೋಗ್ಬೇಕು ಬರಬೇಕು, ಅದನ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇನೆ. 1 ಗಂಟೆ ಅವ್ರಿಗೂ ನೋಡಿಸ್ತಾನೆ, 1 ಗಂಟೆ ಆಮೇಲೆ ನಾವೇ ನೋಡಿಸ್ತೀವಿ, ಅಥವಾ ಇಬ್ಬರು ಶಿಫ್ಟ್ಗಳು ಎತ್ಕೊತೀವಿ, ಬಿಡೋದು ಇವನು ಹಿಡ್ದು ಹಾಕೊಂಡು ನಾನು, ಸೊ ಇಬ್ಬರು ಹಾಗೆ ಮಾಡ್ಕೊಂಡು ಹಾಗೆ ಬಿಡ್ತಾರೆ. ಬರೋಲ್ಲ ಬ್ಲೂ ಶೇಡ್ಗಳು, ಅನಾರಿನೇ ಬರಲ್ಲ ಒಂದು ಅಕ್ಕಿಗೂ, ಅದು ಬ್ಲೂ ಶೇಡ್ ಬರುತ್ತೆ. ಗಂಡಿಗೆ ಹಾಕಿರೋ ಹೆಣ್ಣಿದ್ದು ನಮ್ಮನೆ ಲೈನ್, ನಮ್ಮನೆ ಮಕ್ಷಿ ಲೈನ್ ಇದು, ಎರಡು ನಮ್ಮನೆ ಲೈನ್. ಈ ಜೊತೆಯಲ್ಲಿ ಒಂದು 5-6 ಅವರ್ ಆಡುತ್ತೆ, ಕಣ್ಣು ಮುಚ್ಕೊಂಡು ಆಡಿಸ್ಬೋದು. ಒಳ್ಳೆ ಚೋರಿ ಇದೆ ಹೆಣ್ಣಲ್ಲಿ, ಚೆನ್ನಾಗಿ ಬರುತ್ತೆ ಪಟ್ಟಾಳಿ, ಈ ಜೊತೆಯಲ್ಲಿ ಚೆನ್ನಾಗಿ ಬರುತ್ತೆ ಪಟ್ಟಾಳಿ. ಈಗ ಮೈನ್ ಅಂತ ರೆಗ್ದಾರ್ ಗಂಡು ದೊಡ್ಡ ಗಂಡು, ಈ ಹೆಣ್ಣು, ಇನ್ನು ಒಂದು 4 ಅಕ್ಕಿಗಳಿದೆ, ಅದು ನಮ್ಮನೆ ಮೈನ್ ಅಕ್ಕಿ. ಗುಲ್ದಾರ್ ಗಂಡು ನೋಡ್ಬೋದಲ್ವಾ, ಅದರದ್ದು ಪಟ್ಟ ಇದು ಬಿಟ್ಟಿಲ್ಲ, ಸ್ವಲ್ಪ ಸೀಕ್ಲಾಯಿತು, ಸ್ವಲ್ಪ ಒಂದಷ್ಟ ಮೇಲೆ ಬಿಟ್ಕೊಡೋಣ ಅಂತ, ಇಲ್ಲ ನಾನು ಹಂಗೆ ಗರಿ ಹೊಡೆದೇ ಇಟ್ಕೊಡೋಣ ದೊಡ್ಡ ಅಕ್ಕಿ.
ಇದು ಬಂದು ಜಾಕ್, ಇದು ಕಾಲಾದುಮ್ಮ. ಒಂದು ಜಾಕ್ ಇದು ಎಸ್ ಆರ್ ಅವ್ರ ಒಂದು ಪಿಲಾಂಕ ಹೆಣ್ಣು ಕೊಟ್ಟಿದ್ರು ನಮ್ಗೆ ಆಗ ಸ್ಟಾರ್ಟಿಂಗಲ್ಲಿ. ನಾವು ಮಾಡಿದ ಗಂಡು ರೇಗ್ದಾರ ಗಂಡಿಗೆ ಮಾಡಿ ಪಟ್ಟ ಮಾಡಿಸಿದ್ದು. ಅದ್ರಲ್ಲಿ ಬಂದಿದ್ದು ಒಂದು ಜಾಕ್ ಹೆಣ್ಣಿಗೆ ಇಲ್ಲೊಂದು ದುಬಾಸ್ ಹೆಣ್ಣು ದುಬಾಸ್ ಗಂಡು ಆಡ್ತಿತ್ತು. ಆ ದುಬಾಸ್ ಗಂಡು ನಮ್ಮನೆ ಮಕ್ಷಿಲ್ಲ ಏನೇನೆ ತಾರಾಗೂ ಮಕ್ಷಿಗೆ ಬಂದಿದ್ದು. ಅದ್ರಿಗೆ ಬಂದಿದ್ದ ಪಟ್ಟ ಅಲ್ಲಿ ಅದಕ್ಕೂ ಮತ್ತು ದುಬಾಸ್ ಗಂಡಿಗೂ ಜಾಕ್ ಹೆಣ್ಣಿಗೆ ಬಂದಿದ್ದ ಪಟ್ಟ. ಇದು ಇದೊಂದು 7-8 ವರ್ಷದ ಅಕ್ಕಿ, ಯಾವಾಗ ಬಿಟ್ಟರೆ ಒಂದು 5-6 ಅವರ್ ಆಡುತ್ತೆ. ಹೋದ್ಸಲಿ ಏರಿಯಾ ಸೀಲ್ಗೆ ಒಂದು 6 ಅವರ್ 6 ನಿಮಿಷ ಆಡಿದ್ದು ಇದೇನೆ. ಹಾಂ, ಪ್ರೈಸ್ ಹೊಡ್ತಿರೋದು ಇದು. ಹೋದ್ಸಲಿ ಏರಿಯಾ ಸೀಲ್ಗೆ ಒಂದು 6 ಅವರ್ 6 ನಿಮಿಷ ಆಡಿ ಪ್ರೈಸ್ ಫಸ್ಟ್ ಪ್ಲೇಸ್ ಬಂದಿದೆ. ಇದು ಜಾಕು ಮತ್ತು ದುಬಾಸ್ ಗಂಡಿಗೆ ಬಂದಿರೋದು. ಇದು ಜಾಕ್ ಹೆಣ್ಣು, ದುಬಾಸ್ ಗಂಡು. ಆ ದುಬಾಸ್ ಗಂಡು ಬಂದು 8.5-9 ಅವರ್ವರೆಗೂ ಆಡಿದೆ. ಅಕ್ಕಿ ಒಂದಿನ ಮಧ್ಯಾಹ್ನ ಬಿಟ್ಬಿಟ್ಟು ಅಕ್ಕಿ ಕತ್ತಲಾಗಿ ಹೋಗ್ಬಿಡ್ತು ಒಂದಿನ ವಾಪಸ್. ಇದು ಬಂದು ಗಣಿ ಅಂತ ಬೈರ್ಸಂದ್ರದಲ್ಲಿ ಒಬ್ಬರಿದ್ದಾರೆ. ಆಗ ನಾವು ಅವ್ರ ಮನೇಲಿ ಅಕ್ಕಿ ಕೊಟ್ಟಿರಿ, ಅವರೂ 7-8 ಅವರೆಲ್ಲ ಅಕ್ಕಿ ಬಿಟ್ಟಿದ್ದಾರೆ. ನಮ್ಮನೆ ಅಕ್ಕಿಗಳನ್ನು ಸ್ವಲ್ಪ ಇದ್ದವು ಅಲ್ಲಿ. ಇದು ಬಂದು ಒಂದು ಅಲ್ಲೇ ಒಂದು ಅಪಾರ್ಟ್ಮೆಂಟ್ ಮೇಲೆ ನಾನೇ ಹಿಡ್ದಿದ್ದು, ಅಣ್ಣಿಯವ್ರ ತಂದೆನೂ ನಾನೇ ಹೋಗಿ ಹಿಡ್ದಿದ್ದು. ಆಮೇಲೆ ಅವ್ರ ಮನೆಯಲ್ಲೇ ಈ ಗಂಡಲ್ಲಿ ಒಂದು ಯಾವುದೋ ಒಂದು ಪಟ್ಟ ಮಾಡಿಸಿ ಸುರ್ಮಿ 7-8 ಅವರೆಲ್ಲ ಆಡಿದೆ. ಅದಾದಮೇಲೆ ಅವ್ರು ಅಕ್ಕಿಯೆಲ್ಲ ತೆಗೆದುಬಿಟ್ರು, ನಮ್ಮನೆಗೆ ತೊಗೊಂಬಂದಿದ್ದೀರಿ ಗಂಡಿದು. ಇವಾಗ ಪಟ್ಟ ಮಾಡಿಸಿದ್ದೀರಿ ಹೊಸ ಜೊತೆ. ಇದಕ್ಕೂ ತಾಮ್ರ ಬಂದು ದಾಸರಳ್ಳಿಯಲ್ಲಿ ಮಿಕ್ಕಿ ಮಂಜು ಅಂತ ಇದ್ದಾರೆ, ಅವ್ರ ಹತ್ರ ಇಸ್ಕೊಂಬಂದಿದ್ದೀನಿ. ಒಂದು ತಾಮ್ರಲ್ಲಿ ಬಂದ ಜೊತೆ ಕೊಟ್ಟಿದ್ರು ಅವ್ರು ಮರಿ ಮಾಡ್ಸೋದಕ್ಕೆ. ಬಟ್ ಆ ಜೊತೆ ಒಂದು ಪಟ್ಟ ಮಾಡಿಸಿದ್ರೆ ಪಟ್ಟ ಆಡೋ. ಬಟ್ ಈ ಹೆಣ್ಣಲ್ಲಿ ಚೆನ್ನಾಗಿದೆ, ಈ ಗಂಡಿಗೆ ಮಾಡೋಣ ಅಂತ ಹೇಳಿ ಇದು ಗಂಡು ಮಾಡಿದ್ದೀವಿ. ಇವಾಗ ಹೊಸ ರೀಸೆಂಟ್ ಒಂದು ಪಟ್ಟ ಆಗಿದೆ, ಬಿಳೆ ತಾಮ್ರಲ್ಲೇ ಬಂದಿದೆ. ಸೊ ಈ ಜೊತೆಗೆ ಇವಾಗ ಈ ಸತಿ ಟ್ರಯಲ್ಗೆ ಅಂತ ಪಟ್ಟ ತೊಗೊಂಬಿಟ್ಟು ನೋಡಬೇಕು. ಸೊ ಎರಡು ಬಂತು ಅಂದರೆ ಬದ್ಧ ಜೊತೆ ಮಾಡೋಕೆ ನೋಡಿದ್ದೀವಿ. ಗಂಡಿಗೆ ಹೆಚ್ಚು ಕಮ್ಮಿ 8-10 ವರ್ಷ, ನಾವು ಹಿಡ್ದೇನೆ 8-10 ವರ್ಷ ಆಗಿದೆ. ಗಂಡಿಗೆ ಒಂದು ಹಿಡ್ದೆ ನಾವು ಹಿಡ್ದೇನೆ ಒಂದು 12-13 ವರ್ಷ ಆಗಿದೆ. ತುಂಬ ದೊಡ್ಡ ಗಂಡಿದ್ರು, ವಯಸ್ಸಾಗಿದೆ, ಒಂದು 12 ವರ್ಷ ಆಗಿದೆ. ನಮ್ಮ ಹತ್ರ ಬಂದೇ ಒಂದು 10-12 ವರ್ಷ ಆಗಿದೆ. ಅದು ಸ್ವಲ್ಪ ಅದೇ ವಯಸ್ಸಾಗಿದೆ, ಸ್ವಲ್ಪ ಪೊರೆ ಬಂದಿದೆ ಕಣ್ಣಲ್ಲಿ. ಒಳ್ಳೆ ಒಡಕ್ಲು ಚೆನ್ನಾಗಿದೆ ಕಣ್ಣಿಗೆ ನೋಡಿ, ಹಳೆ ಕಣ್ಣು ಶೇಡ್ಸ್ ಎಲ್ಲ. ರೆಗ್ದಾರ್ ಗಂಡಗೆ ಹಾಕಿರೋ ಹೆಣ್ಣಿದು. ಇದು ನಮ್ಮ ಫ್ರೆಂಡ್ ಹತ್ರನೇ ಇಲ್ಲಿ ದಾಸರಳ್ಳಿಯಲ್ಲಿ ಮಿಕ್ಕಿ ಮಂಜು ಅಂತ ಇದ್ದಾರೆ, ಅವ್ರ ಹತ್ರ ತಂದಿದ್ದು. ಬಂದ ಜೊತೆನೆ ಕೊಟ್ಟರು ಅಂತ ಅಮ್ರಲ್ ಜೊತೆ, ನಾವು ಜೊತೆ ಹೊಡೆದು ಈ ಗಂಡಗ ಮಾಡಿದ್ದೀವಿ. ಇದನ್ನ ಒಂದು ಹಸ್ತ ಪಟ್ಟ ಇದೆ. ಇದು ಒಂದು ಮೇಯ್ನ್ ಅಕ್ಕಿ ನಮ್ಮನೆಯಲ್ಲಿ. ಇದು ನಮ್ಮನೆ ರೇಗ್ದಾರ್ಗಳ ಲೈನೇ. ಒಂದು ಅಮೆರಿಕಾ ಗಂಡಿತ್ತು, ಅಮೆರಿಕಾ ಗಂಡಲ್ಲಿ ಒಂದು ಪಟ್ಟ ಅಮೆರಿಕಾ ಮತ್ತು ಮಕ್ಷಿ ಹೆಣ್ಣಿತ್ತು. ಅದರಲ್ಲಿ ಒಂದು ಪಟ್ಟ ಮಾಡಿಸಿ ನಮ್ಮ ಫ್ರೆಂಡಿಗೆ ಕೊಟ್ಟಿದ್ವಿ, ಒಂದು ಹೆಣ್ಣು ಪಟ್ಟನೇ 7-8 ಅವರ್ ಆಗ್ತು. ಅದನ್ನು ಎತ್ಕೊಂಬಂದು ಇನ್ನೊಂದು ರೇಗ್ದಾರ್ ಗಂಡಿತ್ತು, ಯಾರೋ ಫ್ರೆಂಡ್ ಹತ್ರ ತೊಗೊಂಬಂದಿದ್ದೆ, ರೇಗ್ದಾರ್ ಇದೇ ಬಣ್ಣ ಅಲ್ಲಿತ್ತು. ಆ ಗಂಡಿಗೂ ನಮ್ಮ ಮನೇಲಿ ಅಮೆರಿಕಾ ಲೈನಲ್ಲಿ ಒಂದು ಹೆಣ್ಣು ಪಟ್ಟ ಮಾಡಿಸಿದ್ವಿ, ಅದಕ್ಕೆ ಮಾಡಿದ ಪಟ್ಟ ಈ ಗಂಡು. ಈ ಗಂಡಿಗೆ ಹೆಚ್ಚು ಕಮ್ಮಿ ಒಂದು 7-8 ವರ್ಷ ಆಗಿದೆ. ಇದು ದೊಡ್ಡ ಅಕ್ಕಿ ಬಿಟ್ಟಿಲ್ಲ, ಇದು ಯಾರಿಗೋ ಕೊಟ್ಟಿದ್ರಿ ಅಕ್ಕಿ, ಅವರು 8-9 ಅವರ್ ಆಡಿ ಆಮೇಲೆ ಮತ್ತೆ ನಮಗೆ ವಾಪಸ್ ತಂದು ಕೊಟ್ಟಿದ್ದಾರೆ. ಅಲ್ಲೂ ಒಂದು 9 ಅವರ್ ಆಡಿದೆ ಅಂತ ಅಕ್ಕಿ, ನಮ್ಮನೆ ಮೇಲೆ ಬಿಟ್ಟಿಲ್ಲ. ಈಗ ದೊಡ್ಡ ಅಕ್ಕಿ ಮಾಡ್ಕೊಂಡಿದ್ದೆ.
ತುಂಬ ಒಳ್ಳೆ ಜೊತೆ ಮಾಡೋಕ್ಕಾಗಿಲ್ಲ ನಮ್ಮನೆ ನಮ್ಮ ಕೈಯಲ್ಲಿ ದೊಡ್ಡಗೆಂಡು ಮಾಡಿ ಇಟ್ಕೊಂಡಿದ್ದೀರಿ. ನಮ್ಮನೆ ಲೈನೇ ಹಾಕಿ ಇದಕ್ಕೂ ಮುಂಚೆ ನಾವು ಏನಕ್ಕೆ ಹತ್ರ ಕೊಟ್ಬಿಡಿ ಪಟಗಳು ಅಂದರೆ ನಾವು ದುಡ್ಡು ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಪಟ ಆಡಿಸ್ಲಿ ಅವರೊಂದು ಇದು ಮಾಡಲಿ ಅಂತ. ಯಾಕಂದ್ರೆ ನಾವು ತೊಗೊಂಬಂದಿದ್ದು ಹಂಗೇನೆ, ಹೆಸರಣ್ಣನ ಹತ್ರ ಹೋಗ್ಬಿಟ್ಟು ಅಣ್ಣ ಒಂದು ಪಟ ಬೇಕು ಬಿಡೋದಕ್ಕೆ ಅಂದಾಗ ಅಲ್ಲಿ ಇತ್ತು ಎತ್ಕೊಂಡು ಹೋಗಪ್ಪ ಅಂತ ಇಟ್ಕೊಂಡು ಇಟ್ಕೊಟ್ರು. ಸೊ ಎತ್ಕೊಂಬ್ರೆ ಅಣ್ಣ ದುಡ್ಡೇನಾದರೂ ಕೊಡಬೇಕಂದ್ರೆ ಬೇಡಪ್ಪ ನಾನು ದುಡ್ಡೇನು ಬಿಡ ಬಿಟ್ಕೊ ಹೋಗಿ, ನಾನು ಬಿಡೋಕೆ ನನಗೆ ಆಗಲ್ಲ ನೀವು ಬಿಟ್ಕೊಂಡು ಹೋಗಿ ಅಂತ ಎತ್ಕೊಟ್ರು. ಸೊ ಅವ್ರು ಹೆಂಗೆ ಕೊಟ್ಟರು ನಾವು ಹಂಗೆ ಕೊಡಬೇಕು ಅಂತ ನಾವು ಅವ್ರಿಗೆ ಇವ್ರಿಗೆ ಕೆಲವ್ರು ಕೊಡ್ತಾ ಇದ್ದೀವಿ ಅಕ್ಕಿಗಳು. ಯಾರು ಬಂದರೆ ಕೇಳಿದ್ರೆ ಹಣ ಅಕ್ಕಿ ಇಲ್ಲ ಅಕ್ಕಿ ಬೇಕೇನಾದ್ರು ಸರ್ ಬೇಕೇ ಬೇಕಂದ್ರೆ ಎತ್ಕೊಡ್ತೀವಿ, ಬಿಟ್ಕೊಳ್ಳಿ ಅವ್ರ ಮನೇಲಿ ಆಡಲಿ ಒಳ್ಳೇದಂತ. ಯಾಕಂದ್ರೆ ನಮ್ಗೆ ಹೆಂಗೆ ಬಂತು ನಾವು ಹಂಗೆ ಕೊಡಬೇಕಲ್ಲ, ಅಕ್ಕಿ ಇದ್ರೆ ದುಡ್ಡು ಮಾಡಬೇಕು ಅಂತಂದು ನಮಗಿಲ್ಲ. ಯಾಕಂದ್ರೆ ನಾವು ಬೇಜಾರು ಆಡ್ ಮಾಡ್ಕೊಂಡಿದ್ದೀವಿ, ಬೇಜಾರು ದುಡ್ಡು ಇನ್ವೆಸ್ಟ್ ಮಾಡೋದು. ನಾವು ತರ ಜೊತೆಗಳಲ್ಲಿ ಎಲ್ಲರೂ ರೇಟೇ ಕೊಟ್ಟೆ ಹೇಳ್ತಾರೆ, ಯಾಕಂದ್ರೆ ಇವಾಗ ಬರೋರಲ್ಲ ನಿಮಗೆ ಕಮ್ಮಿ ಕೊಡಲ್ಲ ಅಕ್ಕಿಗಳು, ಎಲ್ಲ ರೇಟ್ ಕೊಟ್ಟೆ ನಾವು ಎತ್ಕೊಂಬಂದಿರ್ತೀವಿ. ಬಟ್ ಆದ್ರೂ ನಾವು ಡೇಂತಿಗೆ ರಿಟರ್ನ್ ಮಾಡ್ಬೇಕಾದ್ರೆ ನಮ್ಗೆ ರೇಟ್ ಬರಲ್ಲ, ಬಟ್ ನಮಗೆ ಅಕ್ಕಿ ಬೇಕು ಮೇಯ್ನಾಗೆ. ಸೊ ಅದರಿಂದ ನಾವು ಅಕ್ಕಿನ ಮಾಡಿಸ್ಕೊಂಡು ಪಟಗಳು ಯಾರು ಬೇಕಾದ್ರೂ ಕೇಳಿದ್ರು ಏನೋ ಒಂದು ಪಟ ಎತ್ಕೊಡ್ತಾ ಇರ್ತೀವಿ ಬಿಡಿ ನೋಡೋಣ, ಅದರಲ್ಲೊಂದು ರಿಸಲ್ಟ್ ಬಂತ ಒಳ್ಳೇದು ನಮ್ಮ ಹತ್ರ ಇಗ್ರ ಜೊತೆ ಇರುತ್ತೆ ನಾವು ಟ್ರಿಪ್ ಮಾಡ್ಬೋದು. ಸೊ ನಾವು ಹಂಗೆ ಮಾಡ್ಕೊಂಡು ಅವಾಗ ಮಾಡ್ತಾ ಇದ್ದೀವಿ. ನೋಡಿ ಇದ್ರ ಫಸ್ಟ್ ಟ್ರಯಲ್ ಜೊತೆ ನಾವು ಫಸ್ಟ್ ಟ್ರಯಲ್ ಇವಾಗ ಕ್ಲಿಕ್ ಆಯಿತು. ಇದು ಬಂದು ಪಾಂಡಿಚೇರಿದು, ಇದಕ್ಕೂ ಮಕ್ಷಿತ್ರಾವಲ್ಗೇನೆ ಆ ಚೀನಿ ಪಟ್ಟ ಬಂದು ಆಡ್ತಿರೋದು. ಪಾಂಡಿಚೇರಿಯಿಂದ ನಾವು ಬಿಳೆಕಣ್ಣು ತಾರ ಅಂತ ಹೇಳಿ ತರಿಸಿರೋದು, ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೇನು. ಬಟ್ ಮೊದಲನೇ ಪಟ್ಟನೇ ಒಂದು 6-7 ಅವರ್, ಈಗ 7 ಕಳ್ಳಿ ಪಟ್ಟ 6-7 ಅವರ್ ಆಡ್ತೀರಿ. 6 ಅವರ್ ಇದು ಹೊಸೂರಿಂದ ತಂದಿದ್ದು, ಯಾರೋ ಫ್ರೆಂಡ್ ಕರ್ಕೊಂಡೋದ್ರು, ಹಂಗೆ ಸುಮ್ಮನೆ ತೊಗೊಂಬಂದ್ರಿ ಒಂದು ಜೊತೆನೇ ತಂದ್ರಿ. ಇವನು ನಮ್ಮ ಫ್ರೆಂಡ್ ಇದ್ದಾನಲ್ಲ, ಇವನು ಸ್ವಲ್ಪ ಕಲರ್ ಅಕ್ಕಿಗಳು ಬಿಳೆ ಅಕ್ಕಿಗಳು ಫೇವರ್ ಜಾಸ್ತಿ. ಬಿಳೆ ಅಕ್ಕಿ ಎಲ್ಲಿ ಬಿಳೆ ಕಣ್ಣಕ್ಕಿ ಎಲ್ಲಿದ್ರು ಕಲರ್ ಅಕ್ಕಿ ಎಲ್ಲಿದ್ರು ಹೆಂಗೆ ಇರಲಿ ತೊಗೊಂಬಂದು ಸುಮ್ಮನೆ ಫ್ರೀಯಾಗಿ ಮನೇಲಿ ಬಿಡೋದು. ತೊಗೊಂಬಂದು ಜೊತೆ ಮಾಡಿದ್ದು ಈ ಜೊತೆಗೇ ಈಗ ಒಂದು 5-6 ಅವರ್, ಮೊದಲನೇ ಪಟ್ಟನೆ 5-6 ಅವರ್ ಆಗ್ತಿರುತ್ತೆ ಓಪನ್ ಆಗಿ. ಇದು ಬಂದು ಅವೆರಡು ಜೊತೆಗೆ ಇದೆ, ಮೊದಲನೇ ಪಟ್ಟ ಚೀನಿ ಪಟ್ಟ ಇದೇನೆ, ಒಂದು ಒಳ್ಳೆ ಬಾಜಿ ಇದೆ, ಒಳ್ಳೆ ಮೇಲೆ ಸಲಕ್ನಿ ಏಟು ಹುಡ್ಕೊಂಡು ಒಂದು 5-6 ಅವರ್ ಆಡ್ತಿದೆ. ನೋಡೋಣ ಇನ್ನು 7 ಕಳ್ಳಿ ಪಟ್ಟ ಏನು ಮಾಡುತ್ತೆ ನೋಡ್ಬೇಕು. ಧೂಮ ಎಣ್ಣಿದು ರೋಷನ್ ಅಂತ ಹೇಳಿದ್ರಲ್ಲ ಅವ್ರ ಹತ್ರನೇ ತೊಗೊಂಡಿದ್ದು ಅಕ್ಕಿಗಳು, ಒಂದು 7 ಅಕ್ಕಿ ದೇನೋ ತೊಗೊಂಡಿದ್ದು ತಾರ ಜೊತೆ ತಿನ್ನೋಲ್ಲು. ಮತ್ತು ಈ ಧೂಮ ಎಣ್ಣು, ಈ ಧೂಮ ಎಣ್ಣಿಗೂ ನಮ್ದೊಂದು ಆಡಿದ್ದು ಗಂಡಿಗೆನೇ ಪಟ್ಟ ಆಗಿದೆ, ಒಂದು 5-6 ಅವರ್ವರೆಗೂ ಪಟ್ಟ ಆಡಿದೆ. ಆಮೇಲೆ ಸರಿಗೆ ಬಿಟ್ಟಿಲ್ಲ, ಒಂದು 8 ಪಟ್ಟ ಗರಿ ಹೊಡೆದಿಕ್ಕಿದ್ರು ಇದೇ ಜೊತೆಯಲ್ಲೇ. ಈ ಹೆಣ್ಣು ಈಗ ಒಂದು HMT ಒಂದು ಗಂಡಿದೆ ರೇಖರ್ ಗಂಡು, ಆ ಗಂಡಿಗೆ ಹಾಕಿದೆ. ಇದು ಒಳ್ಳೆ ಹೆಣ್ಣು, ಇದರಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಇದು ದೊಡ್ಡ ಹೆಣ್ಣು ಮಾಡಿಕೊಂಡು ಆಗ ಒಂದು 2 ದಸ್ತಾರಲ್ಲಿ ತೊಗೊಂಡಿದ್ದು ನಾವು, ಇದು ಒಂದು 6-7 ವರ್ಷ ಆಗಿದೆ. ಇದರಲ್ಲೂ ಪಟ್ಟಗಳಾಗಿದೆ, ಅದೇ ಮೇಯ್ನ್ ಅಂದರೆ ನಾವು ಬಂದ ಜೊತೆ ಮಾಡಿ ಅವುಗಳಿಂದ ಬಿಟ್ಕೊಳಕ್ಕಾಗ್ತಿಲ್ಲ, ಸೀಸನ್ ಬಂದಾಗ ಒಂದೊಂದು ಜೊತೆ ಒಂದೊಂದು ಜೊತೆ ಪಟ್ಟ ಮಾಡಿ ಬಿಡ್ತಾ ಇದ್ದೀನಿ ಅಷ್ಟೇ. ಅಲ್ವಾ ಜಾಕ್ ಬಂದು ನಮ್ಮನೆ ಲೈನ್ಗಳೇ, ನಮ್ಮನೆ ಲೈನ್ ಹೆಂಗೆ ಅಂದರೆ ಅದೇ ಹೆಸರಣ್ಣ ಅವರೇ ನಮ್ಮ ಮಾಡಿದ ಗಂಡಿಗೆ ಒಂದು ಪಿಲಾಂಕ ಕೊಟ್ಟಿದ್ರು, ಆ ಪಿಲಾಂಕ ಕೊಟ್ಬಿಟ್ಟು ಜೊತೆ ಮಾಡಿ ಅಂತ ಕೊಟ್ಟರು. ನಾವು 2 ಪಟ್ಟ ಮಾಡಿಸ್ಕೊಂಡಿವಿ ಜಾಕ್, 2 8 ಪಟ್ಟಗಳು ಬಂದವು ಜಾಕ್ಗಳೇನೆ 2. ಅದನ್ನು ಅದೇ ನಾವು ಒಂದು 40 ಅಕ್ಕಿ ಒಂದು 70 ಅಕ್ಕಿ ಅಲ್ಲೆಲ್ಲ ಊರಲ್ಲಿ ಫ್ರೆಂಡ್ ಜೊತೆ ಫ್ರೆಂಡ್ ಮನೇಲಿ ಬಿಟ್ಟಿದ್ದಿದ್ರಿ. ಅಲ್ಲಿ ಮೇಯ್ನ್ ಮೇಯ್ನ್ ಅಕ್ಕಿಗಳೇ ಎಲ್ಲ ಕಳ್ತನಾಗೋಯ್ತು, ಯಾವುದೂ ಬಂದಿಲ್ಲ. ಒಂದು 70 ಅಕ್ಕಿ ಅದರಲ್ಲಿ ನಾನೇ ಒಂದು ಪಟ್ಟ ಇಲ್ಲೇ ಉಳಿಸ್ಕೊಂಡಿದ್ರಿ. ಅದಕ್ಕೂ ಇದ್ರ ಅಕ್ಕ ಇಲ್ಲಿ ದಾಸರಳ್ಳಿಯಲ್ಲಿ ಮಂಜು ಅಂತ ಒಬ್ರು ಇದ್ದಾರೆ, ಅವ್ರ ಮನೇಲಿ ಕೊಟ್ಟಿದ್ದೀರಿ. ಅವ್ರ ಮನೇಲಿ ಮಾಡಿಸಿದ ಪಟ್ಟ ಎಲ್ಲ ಆಡ್ತಿದ್ದಾವೆ, ಒಂದು 6-7 ಅವರ್ ಆಡ್ತಿದ್ದಾವಂತ ಅಲ್ಲಿ. ಈಗ ಅವ್ರ ಮನೇಲೇ ಇದೆ ಅದು, ಮರಿ ಮಾಡಿಸಿ ಆಡಿಸ್ಲಿ ಅಂತ ನಾವು ಅದನ್ನೇ ಬಿಟ್ಟಿದ್ದೀರಿ.
ಇಲ್ಲಿ ನಮಗೆ ಇದ್ರ ಬಣ್ಣ ನಮ್ಗೆ ಲೈಕ್ ಆಗಲ್ಲ, ಸುಮ್ಮನೆ ಹಂಗೆ ಇಟ್ಟಿದ್ರೆ ಅಲ್ಲಿ ಆಡಾದ್ಮೇಲೆ ಇಲ್ಲಿ ನಮಗೆ ಈ ಅಕ್ಕಿನ ಸೇಫ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಸೇಫ್ ಮಾಡಿ ಇಕ್ಕಿದ್ದೀರಿ. ಈಗ ಈ ತಾರ ಬಂದು ಅದೇ ರೋಷನ್ ಅನ್ನೋರ ಹತ್ರನೇ ಅವಾಗ ಲಾಟರಿ ತೊಗೊಂಡಿದ್ದು. ಇದು ಬಂದು ನಮ್ಮ ಹತ್ರ ಒಂದು 8 ವರ್ಷ 8-10 ವರ್ಷ ಆಗಿದೆ. ಬಂದ ಜೊತೆನೇ ಇತ್ತು, ಬಂದ ಜೊತೆನೇ ತಾರ ಹೆಣ್ಣಿತ್ತು. ರೀಸೆಂಟಾಗಿ ತಾರ ಹೆಣ್ಣು ತೀರ್ಕೊಂತು. ಇದರಲ್ಲಿ ಪಟ್ಟಾಗ್ಲಾಡಿದೆ ನಮ್ಮ ಮನೇಲಿ. ತಾರಾನೇ ಬಂದು ಏಟ್ ಹೊಡ್ಕೊಂಡು ಸಿದ್ದಾಪುರದಲ್ಲಿ ಒಂದು 2 ಪಟ್ಟನು 7-7 ಅವರ್ ಆಡಿದೆ. ಇವನ ಮನೆ ಮೇಲೆ ಒಂದು 8 ಅವರ್ ಆಡಿದೆ. ನಮ್ಮ ಮನೆ ಮೇಲೆ ನಾನು ತಾರ ಬಿಡೋಕ್ಕಾಗಿಲ್ಲ. ಈಗ ಹೆಣ್ಣು ತೀರೋಯ್ತು, ಮತ್ತು ಇನ್ನೊಂದು ಯಾರ್ಯಾರಿಗೋ ತಾರಗಳೆಲ್ಲ ಜೊತೆ ಮಾಡಿ ಕೊಟ್ಟಿದ್ದೀರಿ. ಯಾರೋ ಬಂದು ಈಗ ಹೊಸ ಜೊತೆ ಇದಕ್ಕೆ ಮಾಡು ಅಂತ ಹೇಳಿದರೆ ಈ ಜೊತೆ ಮಾಡಿದ್ದೀರಿ. ಈಗ ಆ ತಾರ ಅಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಇದು ಬಂದು ನಮ್ಮ ದೊಡ್ಡ ಗಂಡ ಲೈನ್, ದೊಡ್ಡ ಗಂಡ ಮೊಮ್ಮಗಳು, ಮೊಮ್ಮಗಳಲ್ಲಿ ಬಂದಿರೋದು ಇದು ಬಿಳೆ ಕಣ್ಣು ಬಂದಿದೆ. ಅಮ್ಮ ಇದ್ರ ಅಜ್ಜಿ ಬಂದು ಪಿಲಂಕ, ಅಪ್ಪ ಬಂದು ನಮ್ಮ ನಾಡಿದ ಗಂಡ ಅಂದರೆ ತಾತ ಬಂದು ನಮ್ಮ ನಾಡಿದ ಗಂಡು. ಇದ್ರ ಅಜ್ಜಿ ಬಂದು ಪಿಲಂಕ. ಪಿಲಂಕಾಗೆ ನಾವು ಬಿಳೆ ಕಣ್ಣು ಟಚ್ ಮಾಡಿ ಈಗ ಬಿಳೆ ಕಣ್ಣು, ಈಗ ಬರೋ ಪಟ್ಟಗಳೆಲ್ಲ ಬಿಳೆ ಕಣ್ಣೆ ಬರ್ತಿದ್ದು. ಇದ್ರ ಅಜ್ಜಿ ಹಂಗೆ ನೋಡೋಕೋದ್ರೆ ಇದ್ರ ಅಜ್ಜಿ ಬಂದು ಪಿಲಂಕ, ಗ್ರೀನ್ ಶೇಡು. ಇವರು ಹೆಸರಣ್ಣ ಅವರನ್ನೇ ಕೊಟ್ಟಿದ್ದು ಇದ್ರ ಅಜ್ಜಿನ. ಇದು ಬಂದು ಅಸ್ಲಾಂ ಅಂತ ಅದೇ ಹೇಳಿದ್ರು, ಒಂದು ಹೆಣ್ಣು ಕೊಟ್ಟು ನಾವು ಮಾಡಿದ ಗಂಡಿದೆ ಅಂತ ಅವ್ರ ಹತ್ರನೇ ಇದು ತೊಗೊಂಡಿದ್ದು, ರೇಟ್ಗೆ ತೊಗೊಂಡಿದ್ದು. ಇದರಲ್ಲೂ ಪಟ್ಟ ಆಡ್ತಿದೆ. ನಮ್ಮ ಮನೇಲಿ ಒಂದು 8 ಪಟ್ಟ ಒಂದು 4-5 ಅವರ್ ಬಹೋತ್ಸಲಿನೇ 4-5 ಅವರ್ ಬಂದು ಗರಿ ಹೊಡೆದಿಕ್ಕಿದ್ದೀರಿ. ಈ ಸಲ ರೆಕ್ಕೆ ಕೊಟ್ಟಿದ್ದೀನಿ, ಈಗ ಮೊನ್ನೆ 3-4 ದಿವಸದಿಂದ ಓಡಿಸ್ತಿದ್ದೀನಿ. ನೋಡೋಣ ಏನು ಮಾಡುತ್ತೆ. ಅದು ಒಳ್ಳೆ ಮಕ್ಷಿಯಲ್ಲಿ ಬಂದಿದೆ. ಇದು ಅಸ್ಲಾಂ ಅವ್ರ ಗಂಡಿದ್ದು ಸರ್ಜಾಪುರ ವಿಪ್ರೋಗೇಟಲ್ಲಿ. ನೀಲ್ಸಂದ್ರಲ್ಲಿ ಮುನೀರ್ ಭಯ ಅಂತ ಇದ್ದಾರೆ. ಅವರು ಕತ್ಲಲ್ಲಿ ನಮಗೆ ಫೋನ್ ಮಾಡಿ ಕರೆದ್ಬಿಟ್ಟು ಬನ್ನಿ, ನಿಮ್ಮೊಂದು ಎಣ್ಣೆ ತಿಕ್ಕಿದ್ವಿ, ಪಕ್ಷಿ ಏನು ಕೇಳ್ತಾ ಇದ್ದೀವಿ ಅದ್ರ ಹತ್ರ. ಸೊ ನೈಟ್ ಒಂದು 8:00 ನಾವು ಫೋನ್ ಮಾಡಿ ನಮ್ಮನ್ನ ಬರಕ್ಕೆ ಹೇಳಿದ್ರು. ಸೊ 8:00 ಹೋಗಿ ನಾವು ಅಕ್ಕಿ ಕತ್ಲಲ್ಲೇ, ನಾವು ಅಕ್ಕಿ ಕಣ್ಣು ಗಿಣೇನು ನೋಡಿಲ್ಲ, ತೊಗೊಳ್ಳಿ ನಿಮ್ಮ ಮನೆಗೆ ಎಣ್ಣೆ ಎಲ್ಲ ಗಂಡಿಗೂ ಸೆಟ್ ಆಗತ್ತೆ ಅಂತಿದ್ರು. ಸೊ ಅವಾಗ ಎತ್ಕೊಂಬಂದಿದೆ ಹೆಣ್ಣಿದು. ಇದರಲ್ಲಿ ಬೇಜಾರು ಪಟಾಡ್ ಮಾಡಿಸ್ಕೊಂಡಿದ್ದೀವಿ ನಾವು. ತೀರಾವ್ರಿಗೆ ಹಾಕಿದ್ರೆ ರೆಗ್ದಾರ್ಗಳು ಮಕ್ಷಿಗಳು ಚೆನ್ನಾಗಿ ಒಳ್ಳೆ ಪ್ಯೂರ್ ಬರುತ್ತೆ. ಇದರಲ್ಲಿ ಈ ಥರ ಕಚ್ಚಿಬಿಟ್ಟಿದ್ರು ಪಟಾಗಳು ಬರಲ್ಲ, ಪಟಾಗಳು ಫುಲ್ಲು ಬ್ಲ್ಯಾಕು ಲೆಂತ್ ಆಗಿ ಬರುತ್ತೆ. ಕರೆಮಕ್ಷಿಗಳು ಲೆಂತು ಕಣ್ಣು ಎಲ್ಲ ಚೆನ್ನಾಗಿ ಬರುತ್ತೆ. ಈ ಎಂಡಲ್ಲಿ ಈ ಗಂಡಲ್ಲಿ ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಟ್ರೈ ಮಾಡಿ ನೋಡೋಣ ಅಂತ ಈ ಜೊತೆಯಲ್ಲಿ. ಯಾರೋ ಬಂದು ಹೇಳಿದ್ರು ಹಾಕಿ ಟ್ರೈ ಮಾಡಿ, ಇಲ್ಲ ಆ ಬಿಟ್ಟಿಲ್ಲಾದ್ರೂ ಪಟಾ ಕೊಡಿ ಅಂತ ಕೇಳಿದ್ರು ಈ ಜೊತೆಯಲ್ಲಿ. ಸೊ ಅದಕ್ಕೆ ಈ ಜೊತೆ ಹಾಕಿ ನೋಡಿದ್ದೀವಿ. ಇದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಪಟಾಡ್ ಬಂದ್ಮೇಲೆ ಗೊತ್ತಾಗುತ್ತೆ. ಗಂಡು ಬಂದು ಬೇರೆ ಹೆಣ್ಣಿಗಂತಾನೆ ಕೊಟ್ಟಿದ್ದು, ನಾವು ಇದನ್ನು ಜೊತೆ ಹೊಡೆದು ಇದು ಮಾಡಿದ್ದೀರಿ. ಆ ಬೇರೆ ಗುಲ್ದರ್ ಹೆಣ್ಣಲ್ಲಿ ನಮ್ಮ ಮನೇಲಿ ಒಂದು 4-5 ಅವರ್ ಓದ್ಸಲಿನ 8 ಪಟ್ಟನೇ 4-5 ಅವರ್ ಆಡಿದೆ. ಅದೇ ಗರಿ ಹೊಡೆದು ಈ ಸಲ ಬಿಡಬೇಕು, ಬಿಟ್ಟು ರೆಕ್ಕೆ ಕೊಟ್ಟಿದ್ದೀನಿ, ನೋಡಬೇಕು ಏನು ಮಾಡುತ್ತೆ ಅಂತ. ಇದೆ ಈ ಗಂಡು ಬಂದು ಅದೇ ಬೇರೆ ಗಂಡಿಗಂತಾನೆ ತಂದಿದ್ದು, ನಾವು ಬೇರೆ ಹೆಣ್ಣಿಗಂತಾನೆ ತಂದಿದ್ದು. ನಾವು ಒಂದು ಟ್ರಯಲ್ ಮಾಡೋಣ ಅಂತ ಆ ಹೆಣ್ಣಲ್ಲಿ ಆಡಿದೆ ಪಟ್ಟ. ಇದು ಯಾರೋ ಬಂದು ಮೊನ್ನೆ ಜೊತೆ ಮಾಡೋಣ ಅಂತ ಹೇಳಿದ್ದಕ್ಕೆ ಈ ಜೊತೆ ಮಾಡಿದ್ದೀರಿ. ಇನ್ನೊಂದು ಹೆಣ್ಣಿಗೆ ಮಕ್ಷಿ ಹೆಣ್ಣಿಗೆ ಹಾಕಿದ್ದೀರಿ. ಇದರಲ್ಲಿ ಒಳ್ಳೆ ಹಿಟ್ಟಿದೆ, ಒಳ್ಳೆ ಚೋರಿ ಇದೆ ಅಕ್ಕಿಯಲ್ಲಿ, ಒಳ್ಳೆ ಚೋರಿ ಪಟ್ಟಗಳಲ್ಲಿ ಒಳ್ಳೆ ಚೋರಿ ಇದೆ. 2-3 ದಿನ ಹುಡುಕೊಂಡು ಬಂದಿದೆ ಒಂದು ಪಟ್ಟ ಹೆಣ್ಣು ಪಟ್ಟನೇ. ಇದನ್ನು ಬೇರೆಯವ್ರ ಮನೆಯಿಂದನೇ ತಂದಿದ್ದು. ಈ ಗಂಡಿಗೆ ಜೊತೆ ಮಾಡಿದ್ದೀರಿ, ಈಗ ಹೊಸ ಜೊತೆ ಮಾಡಿರೋದು. ಇದರಲ್ಲೂ ಒಳ್ಳೆ ಜೊತೆ ಒಳ್ಳೆ ಚೋರಿ ಇದೆ. ಒಂದು ತಿರಾವಲ್ ಗಂಡು ರೇಗ್ದಾರ್ ತಿರಾವಲ್ಗೆನೆ ರೇಗ್ದಾರ್ ಬಂದಿತ್ತು ಪಟ್ಟ. ಅದು ಒಂದು 7-8 ಅವರ್ ಆಡಿದೆ ನಮ್ಮ ಮನೆಯಲ್ಲಿ ಓದ್ಸಲಿ ಸೀಸನಲ್ಲಿ. ಕಾಯಿಲೆ ಬಂದು ಸತ್ತೋಯ್ತದ್ರು. ಈಗ ಜೊತೆ ಚೇಂಜ್ ಮಾಡಿ ಈ ಗಂಡಿಗೆ ಹಾಕಿ. ನಮ್ಮನೆ ದಾವಡಿಯಲ್ಲಿ
ನಾನು ಆಫೀಸ್ಗೆ ಹೋಗ್ತೀನಿ, ಇವನು ಕೆಲಸ ಇದೆ, ಇವನು ಅದು ಇದು ಮಾಡ್ತಾನೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದಾನೆ. ನಾನು ಆಫೀಸ್ಗೆ ಹೋಗಿ ಬೆಳಗ್ಗೆ ಮಧ್ಯಾಹ್ನ ಒಂದು 2 ಗಂಟೆಗೆ ಹೋದರೆ ರಾತ್ರಿ ಒಂದು 9-10 ಗಂಟೆ ಆಗಿಬಿಡುತ್ತೆ. ಆ ಟೈಮಲ್ಲಿ ಮೇವ್ ಇಕ್ಕೊಳ್ಳೋಕ್ಕೆ ಅಂತ ನಮ್ಮ ಮತ್ತೆ ಮಗನೇ ಆಗಬೇಕು. ಫುಲ್ ಕಂಪ್ಲೀಟ್ ಆಗಿ ಅಕ್ಕಿನೇ ಇಲ್ಲ, ಓದ್ತಿದ್ದಾನೆ ಅವನು. ಅವ್ನಿಗೆ ಹೇಳೋದು ಏನಂದ್ರೆ, ಸ್ಕೂಲ್ ಮುಗಿಸ್ಕೊ ಆಮೇಲೆ ಅಕ್ಕಿ ಇದ್ದೇ ಇದೆ ಅಂತ. ಅದೊಂದೇ ಅವ್ನು, ನಾವು ಕರೆ ನಾವು ಆ ವಯಸ್ಸಲ್ಲೇ ಬಂದಿದ್ದು ಅಂತಾರ ಆಗೋದು ಬೇಡ ಅಂತ ಅಂದ್ರೆ, ನಾವು ನಮ್ಗೇನು ಶೋಕಿ ಇದ್ರೂ ನಾವು ಎಜುಕೇಷನ್ ಆಗಲಿ ಕೆಲಸ ಆಗಲಿ ಎಲ್ಲ ನೋಡ್ಕೊಂಡೇ ಇದು ಮಾಡಿದ್ದೀರಿ. ಅವನಿಗೂ ಅದನ್ನೇ ಹೇಳೋದು, ಈಗ ನಮ್ಮನೇಲಿ ನಾವು ಇಲ್ದಿರೋವಾಗ ಅಕ್ಕಿಗೆ ಮೇವ್ ಹಾಕೋದೇನು ಅಷ್ಟೇ, ರಜದಲ್ಲಿ ಮೇವ್ ಹಾಕೋವಾಗ ಮಾತ್ರ ಅಕ್ಕಿ ಟೈಮ್ ಬರ್ತಾನೆ. ಅದನ್ನೇ ಹೇಳೋದು ಅವನಿಗೆ, ನೀನು ಓದ್ ಮುಗಿಸ್ಕೊಂಡು ಆಮೇಲೆ ಅಕ್ಕಿ ಹತ್ರ ಏನು ಬೇಕೋ ಅದನ್ನು ಮಾಡ್ಕೊ ಅಂತಲೇ ಹೇಳೋದು. ಚೇತನ್ ಅಂತ ಅವನು, ನಮ್ಮನೆ ಹುಡುಗನೆ ಅವನು. ಅಕ್ಕಿ ಯಾರನ್ನೂ ಇಟ್ಟಿಲ್ಲ, ನಮ್ಮನೆಯವರೇ ನಾವು 3 ಜನನೇ ಅಕ್ಕಿ ಓಡಿಸೋದು. ಹೊಸ ಅಕ್ಕಿಗಳೇ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಸೇರಿಸ್ಬಿಟ್ಟಿದ್ದೀವಿ ಆಲ್ರೆಡಿ, ನಮ್ಮ ಮನೆ ಲೈನೇ ಫುಲ್ ಮಾಡಿದ್ದೀವಿ. ನಮ್ಮ ಮನೆ ಲೈನ್ಗಳು ಎಷ್ಟೊಂದು ಜನ ಎತ್ಕೊಂಡು ಹೋಗಿ ಆಡಿಸ್ತಾ ಇದಾರೆ. ಇವನು ಇನ್ನು ಹುಡ್ಕೊಂಡು ಹೋಗ್ಬಾರ್ದು, ಮನೇಲಿ ಕುತ್ಕೊಂಡು ನೆಮ್ಮದಿ. ಶೋಕಿ ಬೇಡ, ಶೋಕಿ ಇನ್ಗೇಜ್ ಅವನೇನಾದ್ರು ಮಾಡ್ತೀನಿ ಅಂದ್ರೆ ನಮ್ಮ ಮನೇದ ಒಂದು 4 ಅಕ್ಕಿ ಇಟ್ಕೊಳ್ಳಿ ಸಾಕು. ಅವನಿಗೆ ಶೋಕಿ ಶೋಕಿಗೆ ಹೋಗ್ಬೇಡ ಅಂತಾನೆ, ನಾವೇ ಆಗೋಗ್ಬೇಕು, ಮುಂದಕ್ಕೆ ಎತ್ಕೊಂಡು ಹೋಗ್ಬಾರ್ದು. ಸುಮ್ಮನೆ ಬರ್ತಾನೆ ಸ್ಕೂಲ್ ರಜಾ ಇದ್ದಾಗ, ನಾವಿಲ್ದಿರೋವಾಗ ಊಟ ಗಿಟ ಮೇವ್ ಹಾಕ್ಕೋತಾನೆ. ಅದಕ್ಕೆ ಮಾತ್ರ ಅಷ್ಟೇ, ಓದೋದೇನಿದೆ ಈಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಓದ್ತಾನೆ, ಚೆನ್ನಾಗಿ ಓದ್ಕೊಳ್ಳಿ ಅವನು. ಈ ಶೋಕಿಗೆ ಬರೋದು ಬೇಡ ಅಂತಾನೆ. ಈ ನಾವು ಬಂದ್ಬಿಟ್ಟು ಈ ವಯಸ್ಸಿಗೆ ನಾವು ಬಂದ್ರಿ, ನಮಗೆ ಬಿಡೋಕ್ಕೂ ಆಗಲ್ಲ ಈ ಶೋಕಿನ. ನಮಗೆ ಸಾಕು, ನಮ್ಮಲ್ಲೇ ಆಗೋಗ್ಬಿಡ್ಬೇಕು, ಮುಂದಕ್ಕೆ ಎತ್ಕೊಂಡು ಹೋಗೋದು ಬೇಡ. ಹೆಂಗೆ ಎತ್ಕೊಂಡು ಹೋಗ್ತಾರೆ, ನಮ್ಮನೇಲಿ ಅಕ್ಕಿಗಳವ ಅದೇ ನೋಡ್ಕೊಂಡು ಹೋದ್ರೆ ಸಾಕು, ಆಚೆಗೀಚೆ ಸುತ್ತಾಡೋ ಟೆನ್ಷನ್ ಇರಲ್ಲ. ಇನ್ನೊಬ್ರು ಮೇನ್ ನಮ್ಮ ದಾವಡಿಯಲ್ಲಿ ಹೇಳ್ಬೇಕು ಅಂದ್ರೆ, ನಮ್ಮ ಅಣ್ಣ ಮಂಜು ಅಂತ ಚಿಕ್ಕಪ್ಪ ಅವರು, ಅವರೇ ನಮ್ಗೆ, ನಾವು ಈ ವಯಸ್ಸಿದ್ದಾಗ ಅವರೇ ನಮ್ಗೆ ಈ ತರ ಮಾಡಿ ಕರೆಕ್ಟ್ ಆಗಿ ಅವ್ರು ಮಿಸ್ ಆಗಿದ್ದಾರೆ ಇಲ್ಲಿ. ಅವ್ರು ಇಲ್ಲ, ಅವರು ಅದೇ ಅವ್ರಿಗೆ ಕಂಪ್ಲೀಟ್ ಬಿಟ್ಬಿಟ್ಟಿದ್ದಾರೆ. ಏನಿದ್ರು ನಾವೇ ಏನಿದೆ ನಾವೇ ನೋಡ್ಕೊಳ್ಳೋದು. ಅದೇ ಥರನೇ ಇವನ್ಗೂ ಬರೀ ಮೇವ್ಗೆ ಅಷ್ಟೇ, ಸ್ಕೂಲ್ ರಜಾ ಇದ್ದಾಗ ಮಾತ್ರ ಅಕ್ಕಿ ಹತ್ರ ಬರಬೇಕು ಅಷ್ಟೇ. ನಾನು ಮೇನ್ ನಿಮ್ಗೆ ಏನು ಹೇಳೋದಂದರೆ, ಎಲ್ಲ ನೀವು ಈ ನಮ್ಮ ವಯಸ್ಸಿಗೆನೆ ಈ ವಯಸ್ಸಿಗೆಲ್ಲ ಅಕ್ಕಿ ಶೋಕಿಗೆ ಬರಬೇಡಿ ಅನ್ನೋದೇ ಒಂದು. ನೀವು ಓದಿ ಮುಗಿಸ್ಕೊಳ್ಳಿ, ನಾವು ಏನೇನೋ ಮಾಡಬೇಕಿತ್ತು. ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ, ಅದು ಸೆಕೆಂಡ್ರಿ, ಅಕ್ಕಿ ಇಟ್ಕೊಂಡೇ ಮಾಡಿದ್ದೀನಿ. ಬಟ್ ನಾನು ಕೇಳ್ಕೊಳ್ಳೋದೇನು ಅಂದರೆ, ಒಂದು ಸೆಟ್ಲ್ ಆಗಿ ಅಕ್ಕಿ ಶೋಕಿ ಮಾಡಿ ತುಂಬ ಚೆನ್ನಾಗಿ ಅಕ್ಕಿ ಬಿಡ್ಬೋದು. ಯಾಕಂದರೆ ನಾವೇನೆ ಈಗ ನಾನು ಒಂದಿನ ಮನೆ ಬಿಟ್ಟು ಈಚೆ ಹೋಗಿ ಎಷ್ಟು ವರ್ಷ ಆಗಿಬಿಟ್ಟಿದೆ. ಬೆಳಗ್ಗೆ ಹೋದರೆ ಎಷ್ಟೊತ್ತಿಗಾದರೂ ನಾನು ಮನೇಲಿರಬೇಕು ಮೇವು ಹಾಕೋಕ್ಕೆ. ಅದಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಈ ಅಕ್ಕಿ ಶೋಕಿ ಅಕ್ಕಿಗಳಿಂದನೇ ಇರಬೇಕು. ಅದಕ್ಕೆ ನಾವೇನು ಹೇಳೋದಂದರೆ, ಸೆಟ್ಲಾಗಿ ನೀವು ಫ್ರೀಯಾಗಿ ಕುತ್ಕೊಂತಿರಲ್ಲ ಆ ಟೈಮ್ಗೆ ಶೋಕಿ ಮಾಡಿ ಅನ್ನೋದೇ. ಕಾಲೇಜ್ ವಯಸ್ಸಲ್ಲಿ ನಾವು ಮಾಡಿಬಿಟ್ರಿ, ಕ್ಲೀನಾಗಿ ಮಾಡಿಸಿದ್ರಿ, ಆಡಿಸಿದ್ರಿ, ಕತ್ಲಾಗೋರ್ಗೂ ಆಡಿಸಿದ್ರಿ, ಅದೇ ನಮಗೆ ಕೆಲಸ. ಕಾಲೇಜ್ ಮುಗೀತು, ಕೆಲಸ ಮಾಡಬೇಕು ಅಂದಾಗ ಕಂಪ್ಲೀಟಾಗಿ ಅಕ್ಕಿ ಬಗ್ಗೆ ನಾವು ಕಮ್ಮಿ ಮಾಡಿಬಿಟ್ಟು ಕೆಲಸದ ಬಗ್ಗೆ ನೋಡಿದ್ರೆ, ಯಾಕಂದ್ರೆ ನಾವು ಸೆಟ್ಲಾದ್ರೆ ಅಕ್ಕಿ ನೋಡ್ಕೊಳೋಕ್ಕಾಗಲ್ಲ. ಸೊ ಸೆಟ್ಲಾಗ್ಬಿಟ್ಟು ಆಮೇಲೆ ನೀವೆಷ್ಟಾದ್ರೂ ಅಕ್ಕಿ ತುಂಬ್ಕೊಳ್ಳಿ, ನೀವು ಒಂದು ಮನೆಗೆ ಒಂದು ಇನ್ಕಮ್ ಬರ್ತಾ ಇದೆಯಾ ಸಾಕು. ಆಮೇಲೆ ನೀವು ಎಷ್ಟು 1000 ಅಕ್ಕಿ ಇಟ್ಕೊಂಡ್ರೆ ನಿಮ್ಗೆ ಯಾರು ಹೇಳೋಕೆ ಕೇಳೋದಿಲ್ಲ. ಓದಬೇಕು, ಸೆಟ್ಲ್ ಆಗಬೇಕು, ಆಮೇಲೆ ಅಕ್ಕಿ ಇಟ್ಕೋಬೇಕು. ಇದರಲ್ಲಿ ಹೆಸರು ಮಾಡೋರು ಇದ್ದಾರೆ, ದುಡ್ಡು ಮಾಡೋರು ಇದ್ದಾರೆ, ಬೇಜಾನ್ ಜನ ಇದ್ದಾರೆ ಇದರಲ್ಲಿ. ಹೇಳ್ತಾರೆ ಅವ್ರ ಮನೇಲಿ ಏನು ಇವ್ರ ಮನೇಲಿ ಏನು ದುಡ್ಡಿಗೆ ಅಂತ ಮಾರ್ಕೊಳ್ಳೋರು ಇದ್ದಾರೆ. ಕೆಲವ್ರು ಹೆಸರಿಗೆ ತೊಗೊಳಪ್ಪ, ನಮ್ಗೆ ಹೆಸರು ಬಂದರೆ ಸಾಕು, ನೀವು ಆಡಿಸ್ಕೊಳ್ಳಿ, ನಿಮ್ಗೆ ಖುಷಿ, ನೀವು ಬಿಡಿ ಅಂತ ಹೇಳೋ ಕೊಡೋರು ಇದ್ದಾರೆ. ಕೆಲವರು ಒಪ್ಬಿಡ್ತಾರೆ, ಆಡೋದೋ ಗಿಡತ್ತೋ ಗೊತ್ತಿಲ್ಲ, ನಿಮ್ಮ ಇಷ್ಟ, ನೀವು ಬಿಟ್ಕೊಂಡ್ರೆ ಬಿಟ್ಕೊಳ್ಳಿ, ಇಲ್ಲ ಮಾಡಿ ಅಂತಾರೆ. ಅಷ್ಟರಲ್ಲಿ ಕೆಲವು ಅಕ್ಕಿಗಳು ಆಡಲ್ಲ, ನಿಮ್ಮನೇಲಿ ನೀವು ಮಾಡಿದ್ರೆ ಸೆಟ್ ಆದ್ರೆ ಆಡೋದು. ಇನ್ನೊಂದು ಹೇಳಬೇಕು, ನಮ್ಮ ಮನೇಲಿ ಎಷ್ಟೋ 1000 ದುಡ್ಡು ಕೊಟ್ಟು ತಂದಿದ್ದೀನಿ ಅಕ್ಕಿಗಳು, ಯಾವುದೂ ಏನೂ ಕೆಲಸ ಮಾಡಿಲ್ಲ. ನನ್ನ ಫ್ರೆಂಡ್ಶಿಪ್ಪಲ್ಲಿ ಯಾವ್ದು ಬಂದಿದೆ ಅವೇ ನಮ್ಮ ಮನೇಲಿ ಇದುವರೆಗೂ ಅಕ್ಕಿಗಳು ಆಡ್ತಿರೋದು. ಆ ದೊಡ್ಡ ಗಂಡಿಂದ ಹಿಡಿದು ಶರಣವರು ಸುಮ್ಮನೆ ಎತ್ಕೊಟ್ಟಿದ್ದು, ಆ ಫ್ರೆಂಡ್ಶಿಪ್ಪಲ್ಲಿ ಏನು ಬಂದಿದೆ ಅದೇ ಅಕ್ಕಿಗಳೇ. ಸೊ ಅಕ್ಕಿ ಬಿಡಬೇಕಂದ್ರೆ ಇದೊಂದು ಕರೆಕ್ಟಾಗಿರಲಿ, ಮಾತನ್ನು ಕರೆಕ್ಟಾಗಿರಲಿ, ಯಾರಿಗೂ ಇದು ಮಾಡೋದು ಬೇಡ. ಆಟೋಮೆಟಿಕ್ಕಾಗಿ ಅಕ್ಕಿ ನಿಮ್ಮ ಮನೇಲಿ ಅಕ್ಕಿಗಳು ಬರುತ್ತೆ ಹೋಗುತ್ತೆ, ಫ್ರೆಂಡ್ಶಿಪ್ ಮುಖ್ಯ ಅಷ್ಟೇ. ಒಬ್ಬರು ಯಾರು ದಾಸಳ್ಳಿ ಮಂಜುವರು ಬಂದು ಹೇಳಿದ್ರು, ಅವ್ರು ನಂಗೆ ಅಂಗಡಿಯಲ್ಲಿ ಪರಿಚಯ ಆದರು, ಪರಿಚಯ ಆಗ್ಬಿಟ್ಟು ಸರ್ ಈ ಥರ ರೇಟ್ ಕೊಡ್ತೀನಿ ಸರ್, ನಮ್ಗೆ ರೇಟ್ ಎಲ್ಲ ಬೇಡ, ನೀವು ಫ್ರೆಂಡ್ಶಿಪ್ಪಲ್ಲಿ ನೀವು ಯಾರ್ದಾದ್ರೆ ಕಿತ್ಕೊಂಡು ಹೋಗಿ ಅಂತ. ಅವರು ಅಷ್ಟೇ ಬರ್ತಾರೆ, ನಮ್ಮ ಮನೇಲಿ ಒಂದಷ್ಟು ಅಕ್ಕಿ ಎತ್ಕೊಂಡು ಹೋಗ್ತಾರೆ, ನಾವು ಅವ್ರ ಮನೇಲಿ ಬೇಕು ಅಂದಾಗ ಕೇಳ್ತೀವಿ. ಬಟ್ ಈ ಥರ ಸತ್ತೋಯ್ತು ಸರ್ ಅಂತ ಸರ್ ಬಿಡಿ ಸರ್ ಅಕ್ಕಿ ತಾನೆ ಹೋದ್ರೆ ಹೋಯ್ತು, ಫ್ರೆಂಡ್ಶಿಪ್ ಮುಖ್ಯ ಸರ್, ನಾನು ನಿಮ್ಗೆ ನಂಬ್ತೀವಿ ಬಿಡಿ. ಸೊ ಆ ಥರ ಒಂದು ನಂಬಿಕೆ ಉಳಿಸ್ಕೊತಾರೆ. ನಮ್ಮ ಹತ್ರ ಉಳಿಸ್ಕೊಂಡಿದ್ದವ್ರು ಅವರೊಬ್ಬರೇ, ಎಂಥ ಅಕ್ಕಿ ಆಗಲಿ ಅವ್ರ ಮನೇಲಿ ನೀವು ದೊಡ್ಡ ಅಕ್ಕಿನ ಆರ್ಡಿರೋ ಅಕ್ಕಿನ ಎತ್ಕೊಂಡ್ಬಂದು ನಮ್ಗೆ ಕೊಟ್ಬಿಟ್ರು, ತೊಗೊಳ್ಳಿ ಬಿಟ್ಕೊಳ್ಳಿ ಸರ್, ನೀವು ಮರಿ ಮಾಡಿಸ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು. ಅವ್ರ ಮನೇಲಿ ದೊಡ್ಡ ಅಕ್ಕಿನ, ಆದರೆ ನಾವು ಕೊಡ್ತಾ ಇಲ್ಲ, ನಮ್ಮ ಮನೆ ಅಕ್ಕಿ ನಮ್ಮ ಮನೇಲಿ ಇರಲಿ ಅಂತ. ಬಟ್ ಅಂಥವ್ರು ಕೊಟ್ಟರು, ಸಿಗೋದು ಆ ಥರ ಸಿಗೋದು ಕಷ್ಟ ನಮಗೆ. ಅವ್ರ ಮನೇಲಿ ಎಷ್ಟೊಂದು 25-30 ಜೊತೆ ಇರುತ್ತೆ, 30 ಜೊತೆಯಲ್ಲಿ ನೀವು ಕೈ ತೋರಿಸ್ಬಿಟ್ಟು ಸರ್ ಇಂಥ ಜೊತೆ ಕೊಡಿ ಅಂತೇಳಿ ಹಿಂದೆ ಮುಂದೆ ಎಷ್ಟು ಮಾಡಲ್ಲ ಕೈಗೆ ಎತ್ಕೊಡ್ತಾರೆ. ಹಂಗೆ ಅಕ್ಕಿಗಳೇ ನಮ್ಮ ಮನೆಯಲ್ಲಿ ಅಂಥ ಅಕ್ಕಿ, ಒಳ್ಳೆ ಮನಸ್ಸಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಬಂದಿರೋ ಅಕ್ಕಿಗಳೇ ನಮ್ಮ ಮನೇಲಿ ಆಡ್ತಿರೋದು. ಒಳ್ಳೆ ಮನಸ್ಸಲ್ಲಿ ಅಕ್ಕಿ ಬಿಡಿ, ಅಕ್ಕಿ ಆಡುತ್ತೆ. ಇನ್ನೊಬ್ಬರು ಕೆಟ್ಟದ್ದು ಮಾಡಬೇಡಿ, ಅಕ್ಕಿ ಆಡ್ತೀವಿ.
ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಒಟ್ಟಿಗೆ ಸೇರಿಕೊಂಡು ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟಲ್ಲಿ ಥ್ಯಾಂಕ್ ಯು ಕಾಫಿ ಡೇ ದಾವಡಿ ಅಂತ ಒಂದು ಮೆಸೇಜ್ ಮಾಡಿ. ತುಂಬ ಒಳ್ಳೆ ಮಾತಾಡಿದ್ದಾರೆ, ತುಂಬ ಅನುಭವದ ಮಾತುಗಳು. ಅವ್ರ ಲೈಫಲ್ಲಿ ಏನು ನಡೆದಿದೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅವರು ಈ ಮಾತುಗಳು ಹೇಳಿರೋದು. ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್, ಪ್ಲೀಸ್ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲ.